ಗಟ್ಟಿಯಾಗಿ ಈ ಮಾರುತೇಶ್ವರ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಈ ದೇಶದ ದಾರ್ಶನಿಕರು ಮನುಷ್ಯನ ಜೀವನವನ್ನು ಎಕ್ಕೋ ಮಾಡ್ತಾರೆ. ಈ ದೇಶದ ದಾರ್ಶನಿಕರು ಮನುಷ್ಯನ ಜೀವನವನ್ನು ಕುರಿತು ಅತ್ಯಂತ ಆಳವಾಗಿ ಅಧ್ಯಯನ ಮಾಡ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಈ ಜೀವನವನ್ನು ನೋಡುವ ದೃಷ್ಟಿಕೋನಕ್ಕೂ, ಒಬ್ಬ ದಾರ್ಶನಿಕ ಈ ಜೀವನವನ್ನು ನೋಡುವ ದೃಷ್ಟಿಕೋನಕ್ಕೂ ಬಹಳ ವ್ಯತ್ಯಾಸ ಇರುವ ಜೀವನ ದೇವರು ಎಲ್ಲರಿಗೂ ಒಂದೇ ಕೊಟ್ಟಿದ್ದಾನೆ. ದೇವರು ಜೀವನ ಎಲ್ಲರಿಗೂ ಒಂದೇ ಕೊಟ್ಟಿದ್ದಾನೆ. ನಾವು ಶ್ರೀಮಂತರಿರಬಹುದು, ಬಡವರಿರಬಹುದು, ಒಬ್ಬ ಮನೆಯಿಂದ ಶ್ರೀಮಂತರಿರಬಹುದು, ಒಬ್ಬ ಅರಮನೆಯೊಳಗೆ ಇರಬಹುದು, ಶ್ರೀಮಂತ ಅರಮನೆಯಲ್ಲಿರಬಹುದು, ಬಡವ ಗುಡಿಸಿಲಿನಲ್ಲಿರಬಹುದು. ಶ್ರೀಮಂತನ ಅರಮನೆಯಲ್ಲಿ ಹಚ್ಚಿದ ದೀಪ ಬಂಗಾರದ ಪಣತಿಯಲ್ಲಿ ಹಚ್ಚಿರಬಹುದು, ಬಡವ ಮಣ್ಣಿನ ಪಣತಿಯಲ್ಲಿ ಹಚ್ಚಿರಬಹುದು. ಪಣತೆ ಬಂಗಾರದ್ದಾದರೆ, ಪಣತೆ ಮಣ್ಣಿನದಾದರೆ, ಪಣತೆ ಬಂಗಾರದ್ದಿರಬಹುದು, ಪಣತೆ ಮಣ್ಣಿಂದಿರಬಹುದು, ಅದರ ಬೆಳಕಿದೆಯಲ್ಲ, ಆ ಬೆಳಕಿಗೆ ಬಡತನವೂ ಇಲ್ಲ, ಶ್ರೀಮಂತಿಕೆಯೂ ಇಲ್ಲ. ಲೈಟ್ ಈಸ್ ಜಸ್ಟ್ ಲೈಟ್. ಅಗಲೇ ಕರೆಕ್ಟ್ ಅಷ್ಟೇ. ಬೆಳಕಿಗೆ ಬಡತನವೂ ಇಲ್ಲ, ಶ್ರೀಮಂತಿಕೆಯೂ ಇಲ್ಲ, ಬೆಳಕು ಬೆಳಕಷ್ಟೇ. ಹಾಗೆ ದೇವರು ಎಲ್ಲರಿಗೆ ಒಂದು ಬದುಕನ್ನು ಕೊಟ್ಟಿದ್ದಾನೆ. ಈ ಬದುಕನ್ನು ನೋಡುವ ದೃಷ್ಟಿಕೋನಗಳು ಹಲವು. ಈ ಬದುಕನ್ನು ನೋಡುವ ದೃಷ್ಟಿಕೋನಗಳು ಭಿನ್ನ ಭಿನ್ನ. ಇರುವ ಜೀವನ ಒಂದೇ ಆದರೂ ಸಹಿತ ಜೀವನವನ್ನು ಅನುಭವಿಸುವ, ಆರಾಧಿಸುವ, ಆನಂದಿಸುವ ದೃಷ್ಟಿಕೋನಗಳು ಭಿನ್ನ. ಈಗ ನೀವು ನೋಡಿ, ಜೀವನ ಒಂದೇ ಇದ್ದರೂ ನೋಡುವ ದೃಷ್ಟಿಕೋನಗಳಿಂದ ಜೀವನ ಹೇಗೆ ಭಿನ್ನ ಆಗ್ತದೆ ಮನುಷ್ಯ. ನಾವೆಲ್ಲ ರಾಮಾಯಣವನ್ನು ಓದಿದ್ದೇ, ರಾಮಾಯಣವನ್ನು ಕೇಳಿದ್ದೆ. ರಾಮಾಯಣದಲ್ಲಿ ಸೀತೆ ಬರ್ತಾರೆ. ರಾವಣನು ಸೀತೆಯನ್ನು ನೋಡಿದ, ಹನುಮಂತನು ಸೀತೆಯನ್ನು ನೋಡಿದ. ಸೀತೆ ಇರುವಕ್ಕೆ ಒಬ್ಬಕ್ಕೇನೆ ಇರುವ ಒಬ್ಬಳೇ ಸೀತೆಯನ್ನು, ರಾವಣ ಸೀತೆಯನ್ನು ನೋಡಿ ರಾಮಾಯಣ ಮಾಡಿಕೊಂಡ, ಹನುಮಂತ ಸೀತೆಯನ್ನು ನೋಡಿ ದೇವರಾದಯ್ಯ. ನೋಡುವ ದೃಷ್ಟಿಕೋನ ಅಷ್ಟೆ. ಹಲವು ದೃಷ್ಟಿಕೋನಗಳಿಂದ ಜೀವನವನ್ನು ನೋಡಿದ. ಅದರಂತೆ ಬುದ್ಧ ಈ ಜೀವನವನ್ನು ನೋಡಿದ. ಬುದ್ಧನ ಜೀವನದ ಅನ್ವೇಷಣೆ ಅವನಂದ ಈ ಜೀವನ, ಇದು ಕ್ಷಣಿಕ ಅಂತ ಕರೆದ ಜೀವನಕ್ಕೆ ಬುದ್ಧ. ಇದು ಜೀವನ ಕ್ಷಣಿಕ. ಇದು ಜಾನ್ ಕೀಟ್ಸ್ನಂಥ ಆಂಗ್ಲ ತತ್ವಜ್ಞಾನಿಗಳು ಜೀವನ ಅಂದ್ರೆ ಇದು ನೀರಿನ ಮೇಲೆ ನೆನಪು ಬರ್ತದಷ್ಟೆ. ಬರೆಯುವ ಸಮಯದಲ್ಲೇ ಅಳಿಕೆ ಹೋಗಿಬಿಡ್ತೈತೆ, ನೀರಿನ ಮೇಲೆ ನೆನಪು ಬರ್ತ. ಬುದ್ಧ ಈ ಜೀವನವನ್ನು ಕ್ಷಣಿಕ ಅಂತ ಕರೆ. ಯಾಕೆ ಜೀವನ ಕ್ಷಣಿಕ? ನಾವೆಲ್ಲ 50 ವರ್ಷ ಬದುಕಿದವರು, 60 ವರ್ಷ ಬದುಕಿದವರು, ಸಿದ್ಧಗಂಗಾ ಶ್ರೀಗಳಂಥವ್ರು 111 ವರ್ಷ ಬದುಕಿದರು. ನೀವು ಯಾರು ಹೇಳ್ಬೇಡಿ, ಸುಮ್ ಕೊಟ್ಟು ಒಂದು 20-30 ನಿಮಿಷ ಮಾತಾಡೋದು ನೀವು. ಆಮೇಲೆ ಅವ್ರು ಟಾರ್ಚ್ ಹಚ್ಬೇಡಿ ಲೈಟ್, ಇದೆಷ್ಟು ಬರ್ತದೆ ಭಾಳ. ಸಿದ್ಧಗಂಗಾ ಶ್ರೀಗಳಂಥವ್ರು 111 ವರ್ಷ ಬದುಕಿದರು. ಏನೊಂದು ಕ್ಷಣಿಕ ಅಲ್ಲಲ್ಲ. ಆದರೂ ಬುದ್ಧ ಈ ಜೀವನವನ್ನು ಯಾಕೆ ಕ್ಷಣಿಕನ್ನ, ಜೀವನವನ್ನು ಒಂದು ಕ್ಷಣಿಕ ಅಂತ ಕರೆಯುವ
ಜೀವನದ ಹಿನ್ನೆಲೆ ಏನಿತ್ತು ಬುದ್ಧನದ್ದು? ಬುದ್ಧ ಯಾಕೆ ಜೀವನಕ್ಕೆ ಕ್ಷಣಿಕ ಅಂತ ಅಂದ್ರೆ, ಈಗ ನೋಡಿ, ತಾಯಿಯ ಗರ್ಭದಿಂದ ಒಂದು ಮಗು ಭೂಮಿಗೆ ಬರ್ತದೆ. ತಾಯಿಯ ಗರ್ಭದಿಂದ ಒಂದು ಮಗು ಭೂಮಿಗೆ ಬಂದಾಗ ಮಗು ಮಾಡುವ ಮೊಟ್ಟ ಮೊದಲ ಕೆಲಸ ಅಂದರೆ ಉಸಿರು ತಗೊಳ್ಳುತ್ತದೆ. ಉಸಿರು ತಗೊಂತು ಅಂದರೆ ಮಗು ಹುಟ್ಟಿತು ಅಂತ ಅರ್ಥ. ಮನುಷ್ಯ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಕೊನೆಗೆ ಮಾಡುವ ಕೊನೆಯ ಕೆಲಸ ಅಂದರೆ ಉಸಿರು ಬಿಡುತ್ತೆ. ಅಂದರೆ ಉಸಿರು ಬಿಟ್ಟ ಅಂದ್ರೆ ತೀರ್ಕೊಂಡಂತ ಅರ್ಥ. ಅಂದರೆ ಉಸಿರು ತಗೊಂಡ್ರೆ ಹುಟ್ಟಾತು, ಉಸಿರು ಬಿಟ್ಟರೆ ಸಾವ. ಮನುಷ್ಯ ಪ್ರತಿ ಕ್ಷಣ ಉಸಿರು ಬಿಡ್ತಾನೆ. ಯಾರಿಗೆ ಗೊತ್ತು ಬಿಟ್ಟ ಉಸಿರಾತ ತೋಳ್ತನ ಇಲ್ಲ ಅನ್ನೋದು? ಇದನ್ನು ಗ್ಯಾರಂಟಿ, ಯಾವ ಗ್ಯಾರಂಟಿನೂ ಇಲ್ಲ. ಅಂದರೆ ಪ್ರತಿ ಕ್ಷಣ ಉಸಿರು ಬಿಡ್ತಾನೆ, ಉಸಿರು ತಗೊಳ್ತಾನೆ. ತಗೊಂಡಾಗೊಮ್ಮೆ ಹುಟ್ಟಾತು, ಪ್ರತಿ ಕ್ಷಣ ಉಸಿರು ಬಿಡ್ತಾನೆ. ಬಿಟ್ಟಾಗೊಮ್ಮೆ ಸಾವಾತು, ಪ್ರತಿ ಕ್ಷಣ ಹುಟ್ಟು, ಪ್ರತಿ ಕ್ಷಣ ಸಾವು. ಅದಕ್ಕೆ ಬುದ್ಧ ಅಂತಾನೆ, ಬಿಟ್ಟು ಉಸಿರು ತಗೊಳ್ತೇವೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. ಅದಕ್ಕೆ ಇದು ಕ್ಷಣಿಕ ಅಂತ ಇದು ಬುದ್ಧನ ಅನ್ವೇಷಣೆ. ಈಗ ನಾವು ನೆಗಡಿ ಬರ್ತಿತ್ತು ನೋಡಿ, ನೆಗಡಿ ಬಂದಾಗ ಕಿವಿಯಾಗ ಅಳ್ಳಿ ಇಟ್ಕೊಂತಾರೆ. ಕೇಳಿದ್ರೆ ಏನಂತಾರೆ ಅಂದ್ರೆ ಸೀತಾಗೈತಂತಾರೆ. ಹೌದು, ಅಂದ್ರೆ ಕಿವಿಯಾಗ ಅಳ್ಳಿ ಇಟ್ಕೊಂಡ್ರೆ ಸೀತಾಗೈತಂತ ಅರ್ಥ. ಮತ್ತೆ ಕಿವಿ ಅಳ್ಳಿ ಕಿವಿಯಿಂದ ಮೂಗಿಗೆ ಬಂತು ಅಂದ್ರೆ ಹೋತಂತ ಅರ್ಥ ಅಷ್ಟೇ. ಕಿವಿಯಾಗಿನ ಅಳ್ಳಿ ಮೂಗಿಗೆ ಬರುವುದರಾಗ ಹೋತ ಇಷ್ಟ ಇಷ್ಟೇ ಕ್ಷಣಿಕ ಜೀವನ. ಜೀವನವನ್ನ ನೋಡುವ ಭಿನ್ನತೆ ಎಷ್ಟು ಅದ್ಭುತ ಇದು ಅಷ್ಟು. ಅದಕ್ಕೆ ಜೀವನವನ್ನ ಇದು ಇದರ ಸಾರ್ಥಕತೆ ಎಲ್ಲಿದೆ? ಯಾವ ಪವನು ಅಗಲಿನ ಯಾವ ಪವನೋ ನಿವಸತಿ ದೇಹೇ ತಾವ ಕುಶಲ ಪೃಚ್ಛತಿಗೆ ಗತವತ್ ವಾಯೌ ದೇಹಾಪಾಯೆ ಭಾರ್ಯಾ ಬಿಭ್ಯತಿ ಅಸ್ಮಿನ್ ಕಾಲ. ಇದು ಜೀವನ ಅಂದ್ರೆ ಉಸಿರಿನ ಲೀಲಾವಿಲಾಸ ಅಷ್ಟ. ಎಲ್ಲಿವರೆಗೆ ಈ ದೇಹದೊಳಗೆ ಉಸಿರಿರುತ್ತದೆ ಅಲ್ಲಿವರೆಗೆ ಅವ ಅಧಿಕಾರಿ, ಅವ ದೊಡ್ಡವ, ಅವ ಸಾಹೇಬ ಎಲ್ಲನು. ಉಸಿರಿದ್ದಾಗ ಉಸಿರು ಹೋತು ಅಂದ್ರೆ ಉಸಿರಿದ್ದಾಗ ಎಲ್ಲರೂ ನಮಸ್ಕಾರ ನಮಸ್ಕಾರ ಅಂತಿರ್ತಾರೆ, ದೊಡ್ಡವರು ಅಂತಿರ್ತಾರೆ. ಯಾವ ಕ್ಷಣ ಈ ದೇಹದಿಂದ ಉಸಿರು ಹೋತೋ, ಉಸಿರು ಹೋದಾಗ ಏನಂತಾರೆ, ಬಾಡಿ ಬಂತನಂತ ಕೇಳ್ತಾರೆ. ಬಾಡಿ ಬಂದೈತಿಲ್ಲ ಅಂತ ಕೇಳ್ತಾರೆ. ಎಲ್ಲ ಸಾಹೇಬರು ಹೋಗ್ತು, ಗುರುಗಳು ಹೋಗ್ತು, ಎಲ್ಲನೂ ಹೋಗ್ತಿತ್ತಷ್ಟೆ. ಅಂದರೆ ಈ ದೇಹಕ್ಕೆ ಬೆಲೆ ಇರುವುದು ಉಸಿರು ಇರುವ ತನಕ ಅಷ್ಟೆ. ಅದಕ್ಕೆ ಮನುಷ್ಯ ಜೀವನ ಅಂದರೆ ಏನೂ ಅಲ್ಲ, ಇದು ಉಸಿರಿನ ಲೀಲಾವಿಲಾಸ ಜೀವನ. ಅದಕ್ಕೆ ಮನುಷ್ಯ ಕಲಿಯಬೇಕಾದದ್ದು ಏನು ಅಂದ್ರೆ, ತಾಯಿಯ ಗರ್ಭದಿಂದ ನಾವು ಈ ಭೂಮಿಗೆ ಬಂದಾಗ ನಮಗೆಲ್ಲರಿಗೂ ಉಸಿರಿತ್ತು, ಆದರೆ ಹೆಸರಿರಲಿಲ್ಲ. ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ನಮಗೆ ಉಸಿರಿರುವುದಿಲ್ಲ, ಆದರೆ ಮನುಷ್ಯ ಹೆಸರುಳಿಯುವ ಕಾರ್ಯ ಮಾಡಿ ಹೋಗಬೇಕು. ಇದು ಜೀವನದ ಸಾರ್ಥಕ, ಇದು ಜೀವ ತತ್ವಜ್ಞಾನ, ಇದು ಜೀವನ ತತ್ವಜ್ಞಾನ. ಅದಕ್ಕೆ ಮನುಷ್ಯ ಹೀಗೆ ಬದುಕುವುದನ್ನು ಕಲಿಬೇಕಿಷ್ಟು. ದೇವರು ಇದೊಂದು ಸುಂದರವಾದ ಜೀವನವನ್ನು ಕೊಟ್ಟು ಏನೂ ಕೊರತೆ ಮಾಡಿಲ್ಲ ನಮಗೆ, ಎಲ್ಲವನ್ನೂ ಕೊಟ್ಟ. ನಾನು ದೇವರಿಗೆ ಕೇಳಿದ್ದು ಒಂದು ಬೊಗಸಿ ನೀರ. ನಾನು ಒಂದು ಬೊಗಸಿ ನೀರು ನನ್ನ ನೀರಡಿಕೆ ಹೋಗಬೇಕಂತ ಒಂದು ಬೊಗಸಿ ನೀರು ಕೇಳಿದ್ರೆ ನನ್ನ ಮನೆಯ ಬಾಗಿಲಿಗೇ ಮಲಪ್ರಭೆಯನ್ನೇ ಹರಿಸಿದಾಗ್ತದೆ. ಸುಮ್ಮನೆ ಒಂದು ಬೊಗಸಿ ಕೇಳಿ ನನ್ನ ನೀರಡಿಕೆ ಹೋಗ್ಬೇಕಪ್ಪ ಅಂತ ಮಲಪ್ರಭೆಯನ್ನು ನನ್ನ ಮನೆಯ ಹೊಸ್ತನಿಗೆ ತಂದಿಟ್ಟ. ನಾನು ಒಂದು ತುತ್ತು ಅನ್ನ ನನ್ನ ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ಳಿಕ್ಕೆ ಕೇಳಿದ್ರೆ ನನ್ನ ಹೊಲಗದ್ದೆಗಳಲ್ಲಿ ಕಬ್ಬ ಹೆಸರ ಗೋಧಿ ಏನು ಬಿತ್ತಿ ಬೆಳೆದಿದೆ ಹೇಳಿ. ಮನೆ ನಾನೊಂದು ಸಂತೋಷಪಟ್ಟು ನನ್ನ ಗೋಡಾವನ್ನು ತುಂಬಿಸುವಷ್ಟು ಕೊಟ್ಟಾನ. ದೇವರಿಗೆ ನಾನು ಪ್ರಾರ್ಥನೆ ಮಾಡಿದ್ದು ಸುಮ್ಮನೆ ನನ್ನ ಮನೆಯ ಕತ್ತಲೆ ಕಳೆಯ ಲೋಸದ ಒಂದು ದೀಪದ ಬೆಳಕು. ಇಷ್ಟು ಕೇಳಿದ್ರೆ ದೇವರು ಆರದ ಸೂರ್ಯ ಚಂದ್ರಗಳಲ್ಲೇ ಹಿಂಗೆ ಆಕಾಶದಲ್ಲಿ ತೇಲಿಬಿಟ್ಟ. ಏನು ಕೊರತೆ ಮಾಡಿ ಹೇಳಿ ದೇವರು ನನಗೆ?
ಇಷ್ಟೆಲ್ಲ ದೇವರು ಕೊಟ್ಟು ಇದೊಂದು ಜೀವನವನ್ನು ಕೊಟ್ಟು ಸಂತೋಷವಾಗಿ ಬದುಕುವಂತ ನಮಗೆ ಕಳಿಸ್ರ. ಆದರೆ ನಮಗೆ ಸಂತೋಷವಾಗಿ ಬದುಕಕ್ಕೆ ಬರುವಂತ ಜಗತ್ತು ಎಷ್ಟು ಸುಂದರವಾದ ಜಗತ್ತು ನೋಡಿ, ಈ ನಿಸರ್ಗ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ನೀವು ಸುಮ್ಮನೆ ನಮ್ಮ ಬಚ್ಚಲಿದೆ, ಬಚ್ಚಲಿನೊಳಗೊಂದು ತೆಂಗಿನ ಗಿಡ ಹಚ್ಚಿರ್ತೀವಿ ನಾವು. ತೆಂಗಿನ ಗಿಡಕ್ಕೇನೂ ಇಲ್ಲ, ನಾವು ಸ್ನಾನ ಮಾಡಿದ ರಾಡಿ ನೀರು, ರಾಡಿ ನೀರು ಕುಡಿದ ತೆಂಗಿನ ಗಿಡ ನಮಗೆ ತಿಳಿನೀರು ಕೊಟ್ಟೈತಿ. ತಿಳಿನೀರು ಕುಡಿದು ಮನುಷ್ಯ ಊರಾಗ ಬೆಂಕಿ ಹಚ್ಚಿಟ್ಟ. ರಾಡಿ ನೀರು ಕುಡಿದೈತಿ ತೆಂಗಿನ ಗಿಡಕ್ಕೇನು, ಯಾರೋ ಸಕ್ಕರೆ ನೀರು ಹಾಕಿ ಕಲಿಸ್ಕೊಟ್ಟಿಲ್ಲ. ನಾವು ಮನೆಯಲ್ಲಿ ಸಾಕಿದ ಆಕಳು, ಆಕಳಿಗೆ ನಾವೆಲ್ಲರೂ ಉಂಡ ಮುಸುರಿ ನೀರು ಹಾಕಿ, ಮುಸುರಿ ನೀರು ಕುಡಿದ ಆಕಳ ಮನುಷ್ಯನಿಗೆ ಹೇಳ್ತೈತಿ, ಮನುಷ್ಯನೇ ನೀನು ನನ್ನ ತಟ್ಟೆಯೊಳಗೆ ನೀನು ಉಂಡ ಮುಸುರಿ ನೀರು ಹಾಕಿರಬಹುದು, ಆದರೆ ನಾನು ನಿನ್ನ ತಟ್ಟೆಯೊಳಗೆ ನಿನ್ನ ಪೂಜಿಸುವ ದೇವನಿಗೆ ಅಭಿಷೇಕ ಮಾಡಬೇಕಂತ ಅಮೃತದ ಹಾಲು ಕೊಡ್ತೀನಂತೆ ಆಕಳ ಮನುಷ್ಯನಿಗೆ. ಭೂಮಿ ತಾಯಿಯ ಉಡಿಯೊಳಗೆ ನಾನು ಹಾಕಿದ್ದು ನನ್ನ ಮನೆಯೊಳಗಿನ ಕಸವನ್ನು ತಗೊಂಡು ಹೋಗಿ, ನಾನು ಭೂಮಿ ತಾಯಿಗೆ ಹಾಕಿದ್ದು ನನ್ನ ಮನೆ ಕಸ, ಆದ್ರೆ ನನಗಕ್ಕೆ ಕೊಟ್ಟಿದ್ದು ಕಬ್ಬಿನ ರಸ. ಇದು ಭೂಮಿಯ ವಿಶೇಷತೆ. ಭೂಮಿ ಇಂಥ ಅದ್ಭುತ ಭೂಮಿಯೊಳಗ ದೇವರಿಷ್ಟೆಲ್ಲ ಕೊಟ್ಟಿರುವ ಈ ಅದ್ಭುತ ಜಗತ್ತು ಮತ್ತೊಂದು ಜೀವನ ಕೊಟ್ಟು ಕಣ್ಣ ಕೈಯ ಕಾಲ ಇಂದ್ರಿಯಗಳು ಇದೊಂದು ಸುಂದರವಾದ ದೇಹ ಇದರೊಳಗೊಂದು ಅದ್ಭುತವಾದ ಮನಸ್ಸನ್ನಿಟ್ಟು ಈ ಜಗತ್ತನ್ನು ಅನುಭವಿಸುವಂಥ ಕಳಿಸಲ ದೇವರು ನಮಗೆ. ಆದರೆ ನಮಗೆ ಅನುಭವಿಸಕ್ಕೆ ಬರುವಂತೆ ಅಷ್ಟ ಇಷ್ಟೆಲ್ಲ ಇದ್ರೂ ಸಹಿತ ನಮ್ಮ ಗೊಣಗಾಟ ತಪ್ಪಲಿಲ್ಲ ಮನುಷ್ಯನ. ಎದ್ದು ಕೂಡಲೇ ಕೇಳಿ ನೀವು ಮನ್ಯಾಗ ಇವತ್ತಿಗೂ ರಾಗ ಏನಂದ್ರೆ ಸುಮ್ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡಿ ದೇವ್ರ. ಎದ್ದು ಕೂಡಲೇ ಎದ್ದು ಕೂಡಲೇ ನಾವೇನಂತೀವಿ, ಸುಮ್ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡಿ ದೇವ್ರ. ಅಲ್ಲಿ ತೆಗಿ ಅಂತ ಯಾರಂದಾರಪ್ಪ, ನೀನು ಮುಚ್ಚಿ ಬಿಟ್ಟಿದ್ರೆ ಮುಗಿತಿತ್ತ, ತೆಗಿ ಅಂತ ಯಾರಂದಾರ, ಇಲ್ಲ ದೇವ್ರು ಕರ್ಕೊಂಡು ಬಿಡ್ಬೇಕು ನೋಡ್ರಿ ನಮಗೆ. ಸುಮ್ಮನೆ ಇದನ್ನು ನೋಡೋಕ್ಕಾಗೋದಿಲ್ಲ, ದೇವರು ಕರ್ಕೋಬೇಕಲ್ಲ, ಬೇಕಂದ್ರೆ ನೀವು ಹೋಗ್ಬೇಕಪ್ಪ, ಮಯ ಕರ್ಕೋಬೇಕು. ಇವರೇನು ಈ ಮಂದಿ ಇತ್ತಲ್ಲ, ಇವ್ರು ಹೋಗೋರಲ್ಲ, ಮಕ್ಕಳಿದ್ದವ್ರನ್ನ ಕಳಿಸೋರಿಲ್ಲ, ಇವರೇನು ಹೋಗ್ತಾರೆ. ಏನು ಬೆಳಗ್ಗೆ ಎದ್ದು ತೆನೆ ಕೈ ಹಚ್ಚಿಕೊಂಡು ಕುಂತ ಅಂದ್ರೆ ಏನು ಇಡೀ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಧನ, ಇವನು ತೆನೆ ವರ್ಷರಪ್ಪ ಅನ್ನೋದು ತೆನೆ ಕೈ ಹಚ್ಚಿಕೊಂಡು ಕುಂತ ಏನು ಬದುಕಾಕ ಬರುವಂದು. ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕ್ತೈತೆ ಅಂತ ನೀವು ನೋಡಿ. ಜೇನು ಹುಳಗಳನ್ನು ನೋಡಿ, ಜೇನು ಹುಳ ಒಂದು ಒಂದು ಕಂಗೆಯಲ್ಲಿ ಒಂದು ಜೇನು ಹುಳಗಳು ಜೇನು ಗೂಡು ಕಟ್ಟಿತ್ತು. ಒಬ್ಬ ಮನುಷ್ಯ ಬಂದು ಆ ಜೇನು ಹುಳಗಳನ್ನು ಬಿಡಿಸ್ತು, ಆ ಜೇನು ಹುಳುಗಳು ಹೋಗಿ ಮತ್ತೊಂದು ಆ ಗಿಡದ ಮತ್ತೊಂದು ಕಂಗೆಗೆ ಹೋಯಿತು. ಅಲ್ಲಿ ಮತ್ತೆ ಮನುಷ್ಯ ಬಂದು ಮತ್ತೆ ಬಿಡಿಸಿದ, ಆ ಹುಳುಗಳು ಹೋಗಿ ಮತ್ತೊಂದು ಕಂಗೆಗೆ ಕುಂತು, ಮತ್ತೆ ಅಲ್ಲಿಯೂ ಬಿಡಿಸಿದ ಮನುಷ್ಯ ಆ ಹುಳುಗಳು ಹೋಗಿ ಇನ್ನೊಂದು ಗಿಡದ ಕಂಗೆಗೆ ಕುಂತು. ಆ ಗಿಡ ಜೇನು ಹುಳುಗಳಿಗೆ ಕೇಳ್ತದಲ್ಲ, ಈ ಮನುಷ್ಯ ಇಷ್ಟು ಸಲ ತ್ರಾಸು ಕೊಟ್ಟಾನೆ, ನೀ ಎಲ್ಲೆಲ್ಲಿ ಕುಂತಿ ಅಲ್ಲೆಲ್ಲಿ ಬಂದು ಬಿಡಿಸ್ಯಾನ, ತಾನ ತಿಂದ, ನೀ ಈ ಟೊಂಗಿಯೊಳಗೆ ಕುಂತಿ ಅಲ್ಲಿ ಬಂದು ಬಿಡಿಸಿದ ತಿಂದ, ಆ ಟೊಂಗಿಯೊಳಗೆ ಕುಂತಿ ಅಲ್ಲಿ ಬಂದು ಬಿಡಿಸಿದ ತಿಂದ, ಇಷ್ಟು ತ್ರಾಸು ಕೊಟ್ಟಾನ, ಬಿಡಿಸಿದ ನೀವು ಜೇನೆಲ್ಲ ತಾನ ಕಸ್ಕೊಂಡು ತಿಂದಾನ, ನೀ ಜೇನು ಇಡಕರ ಯಾಕೆ ಹೋಗ್ತಿ. ಗಿಡ ಜೇನು ಹುಳುಗಳಿಗೆ ಕೇಳ್ತಿ. ಅವಾಗ ಜೇನು ಹುಳುಗಳು ಗಿಡಕ್ಕೆ ಕೇಳ್ತಾವ, ನೋಡು ಸ್ನೇಹಿತನೇ, ಈ ಮನುಷ್ಯ ಅದಾನಲ್ಲ, ನಾ ಈ ಗಿಡದಾಗಿಟ್ಟೆ ಅಲ್ಲಿ ಜೇನು ಕಸ್ಕೊಂಡ, ಆ ಗಿಡದ ಕಂಗಿಯೊಳಗಿಟ್ಟೆ ಅಲ್ಲಿ ಜೇನು ಕಸ್ಕೊಂಡ, ಈ ಮನುಷ್ಯನಿಗೆ ನಾನಿಡುವ ಜೇನು ಕಸುಗಳು ಬಂದು ಕಸುಗೊಳ್ಳುವ ಶಕ್ತಿ ಇದೇನೋ ಹೊರತು, ದೇವರು ನನ್ನೊಳಗೆ ಜೇನಿಡುವ ಕಲ ಇಟ್ಟನಲ್ಲ ಅದನ್ನು ಕಸುಗೊಳ್ಳುವ ಸಾಮರ್ಥ್ಯ ಮನುಷ್ಯ. ಈಗ ನಾವು ಕಸುಗಂತಿರಬೇಕು, ಮತ್ತೆ ನಾವು ಈ ಜಗತ್ತನ್ನು ಮಧುಮಯಗೊಳಿಸ್ತಿರಬೇಕು, ಇದು ಜೀವನ ಅಂತ ಸುಮ್ಮನೆ ನಿಸರ್ಗ ಹೇಳ್ತೀವಿ. ಅದಕ್ಕೆ ಮನುಷ್ಯ ಜೀವನವನ್ನು ದೇವರೇನು ಜಗತ್ತು ಕೊಟ್ಟಾನ, ಸಣ್ಣ ಪುಟ್ಟ ಸಮಸ್ಯೆಗಳ ಮಧ್ಯದಲ್ಲಿ ಜೀವನವನ್ನು ಕಟ್ಟಿಕೊಳ್ಳುವುದನ್ನು ಕಲಿಬೇಕು. ಎಲ್ಲ ಸಂಸಾರ ಅಂದ ಮೇಲೆ, ಪ್ರಪಂಚ ಅಂದ ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವುದೆ, ತೊಂದರೆಗಳಿರುವುದೆ, ಕಷ್ಟಗಳಿರುವುದೆ, ಚಿಂತೆಗಳಿರುವೆ, ಇದರ ಮಧ್ಯದಲ್ಲಿ ಒಂದು ಸುಂದರವಾದ ಜೀವನವನ್ನು ಮನುಷ್ಯ ಹೇಗೆ ಕಟ್ಟಿಕೊಳ್ಳಬೇಕು.
ಪ್ರಪಂಚ ಅಂದ ಮೇಲೆ ಸ್ವಲ್ಪ ಕಷ್ಟಗಳು ಬರುವುದಲ್ಲ. ಯಾವ ಸಂಸಾರ ಅಂದ್ರನ ಅದು ವಿಷಮ ಸಂಸಾರ ಅಂತ ಕರೀತಾರೆ. ಅದಕ್ಕೆ ನಿಜವೂ ಸಮ ಇರುವುದಿಲ್ಲ. ನಾ ಅನ್ಕೊಂಡಂಗೆ ಇರೋದಿಲ್ಲ, ಸ್ವಲ್ಪ ಹೆಚ್ಚ ಒಂದು ಸ್ವಲ್ಪ ಕಡಿಮೆ. ನಾ ಅನ್ಕೊಂಡಂಗೆ ಇರೋದಿಲ್ಲ, ಅದೇ ಸಂಸಾರ. ನನ್ನ ಇಚ್ಛೆಯಂತೆ ನಡೆಯುವುದಿಲ್ಲ, ಅದೇ ಸಂಸಾರ. ಹೆಂಡತಿ ಗಂಡನಿಗೆ ಕೇಳಿದ್ದಲ್ಲ, ಅಲ್ಲ ನಾನು ತವ್ರ ಮನೆಗೆ ಹೋಗ್ತೀನಲ್ಲ, ತವ್ರ ಮನೆಗೆ ಹೋದಾಗ ಮತ್ತು ನೀವು ಅಡುಗೆ ಅಡುಗೆ ಮಾಡಿಕೊಡ್ಬೇಕು, ಮತ್ತು ನಿಮಗೆ ಕಷ್ಟ ಅನಿಸೋದಿದೆ. ಅವ ಗಂಡಂದ ಏನಿತ್ತು ಏನಿಲ್ಲ ಅಂದ, ಅಲ್ಲ ಮತ್ತು ನಾನು ದೀಪಾವಳಿಗೊಮ್ಮೆ ಹೋಗ್ತೀನಿ, ಯುಗಾದಿಗೊಮ್ಮೆ ಹೋಗ್ತೀನಿ, ಪಂಚಮಿಗೊಮ್ಮೆ ಹೋಗ್ತೀನಿ. ಮತ್ತು ಅವಾಗ ನಿಮಗೆ ಯಾವಾಗ ತ್ರಾಸು ಭಾಳ ಅನ್ನಿಸ್ತೈತಿ, ಏನು ನಾಗರ ಪಂಚಮಿಗೆ ಹೋದಾಗ ಅನ್ನಿಸ್ತೈತು, ಏನು ದೀಪಾವಳಿಗೆ ಹೋದಾಗ ಅನ್ನಿಸ್ತೈತು, ಏನು ಯುಗಾದಿಗೆ ಹೋದಾಗ ಅನ್ನಿಸ್ತೈತು. ಅವ ಗಂಡಂಗೆ ಏನು ಅನ್ನಿಸ್ತು ಏನು ಅನ್ನಿಸಲು ನೀವು ಹೋಗಲ್ಲ, ಇಲ್ಲ ನೀವು ಹೇಳಬೇಕು ನಿಮಗೆ ಅಡುಗೆ ಮಾಡೋರು ಯಾರು ಇಷ್ಟ, ಮನೆಯಾಗ ಯಾರು ಇರೋದಿಲ್ಲ, ಕಷ್ಟ ಅಂತೂ ಅನಿಸೋದಲ್ಲ ಸಂಸಾರ. ಏನು ನಾನು ನಾಗರ ಪಂಚಮಿಗೆ ಊರಿಗೆ ಹೋದಾಗ ಭಾಳ ಕಷ್ಟ ಅನ್ನಿಸ್ತೈತು, ಏನು ಯುಗಾದಿಗೆ ಹೋದಾಗ ಕಷ್ಟ ಅನ್ನಿಸ್ತೈತು, ಏನು ದೀಪಾವಳಿಗೆ ಹೋದಾಗ ಕಷ್ಟ ಅನ್ನಿಸ್ತೈತು. ಇಷ್ಟು ಸಲ ತವ್ರ ಮನೆಗಂತೂ ಹೋಗ್ಲಿಕ್ಕೆ ನಾನು ನಾ ಯಾವಾಗ ಹೋದಾಗ ಕಷ್ಟ ಅನ್ನಿಸ್ತೈತು. ಅವಾಗ ಗಂಡ ಅಂದ ನೀ ದೀಪಾವಳಿಗೆ ಹೋದಾಗೂ ಕಷ್ಟ ಅನ್ನಿಸೋದು, ಯುಗಾದಿಗೆ ಹೋದಾಗೂ ಕಷ್ಟ ಅನ್ನಿಸೋದಿಲ್ಲ, ನಾಗರ ಪಂಚಮಿಗೆ ಹೋದಾಗೂ ನನಗೇನು ಕಷ್ಟ ಅನಿಸಿಲ್ಲ, ಅಲ್ಲಿಗೆ ಹೋಗಿಂದ ಬರ್ತಿ ಅಂತೇನು ಫೋನ್ ಹಚ್ತಿಲ್ಲ ಅವಾಗ ಪಾಪ. ಅವಾಗ ಏನು ಕಷ್ಟ ಆಗುತ್ತ ಅದು ತಾಪ ಅವಾಗಿಂದ ಶುರುವಾಗುತ್ತೆ. ಪ್ರಪಂಚ ಅಂದ ಮೇಲೆ ಸಂಸಾರ ಅಂದ ಮೇಲೆ ಹೆಚ್ಚು ಕಡಿಮೆ ಇರು, ಚಿಂತೆಗಳು ಇರೋದು, ನೋವುಗಳಿರದೆ, ನಿರಾಶೆಗಳಿರದೆ, ಸೋಲು ಇರದೆ, ಇದರ ಮಧ್ಯದಲ್ಲಿ ಹೊಸ ಜೀವನವನ್ನು ಕಟ್ಟಿಕೊಳ್ಳಬೇಕು. ಒಂದು ತಿಪ್ಪೆ ಇರ್ತದೆ, ತಿಪ್ಪೆ ತಿಪ್ಪೆ ಅದ್ರ ಮುಟ್ಟದ್ರೆ ಹೊಲಸು ನಾರ್ತೈತೆ, ಮುಟ್ಟದ್ರೆ ಕೈ ತಪ್ಪದು, ಅದ್ರ ಮಗ್ಗಲು ಹೋದ್ರೆ ಹೊಲಸು ನಾರ್ತೈತೆ. ನಿಸರ್ಗ ಎಷ್ಟು ಅದ್ಭುತ ಅವಕಾಶ ಕೊಟ್ಟೈತಿ ಎಲ್ಲರಿಗೆ ಅಂದ್ರೆ, ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ತೈತಲ್ಲ, ಇದು ನಿಸರ್ಗದ ಅವಕಾಶ. ಎಲ್ಲರಿಗೂ ಒಂದು ಅಪಾರ್ಚುನಿಟಿ, ಎಲ್ಲರೂ ಕಳೆಯಿತು. ಪತಂಜಲಿ ಮಹರ್ಷಿಗಳು ಈ ದೇಶದ ಬಹುದೊಡ್ಡ ಮನಃಶಾಸ್ತ್ರಜ್ಞ, ಸಿಗ್ಮಂಡ್ ಫ್ರಾಯ್ಡ್ನಂಥ ಮನಃಶಾಸ್ತ್ರಜ್ಞರಿಗಿಂತ 1000 ವರ್ಷ ಮೊದಲೇ ಈ ಜಗತ್ತಿನಲ್ಲಿ ಈ ಭರತ ಭೂಮಿಯಲ್ಲಿ ಒಬ್ಬ ಮನಃಶಾಸ್ತ್ರಜ್ಞ, ಅವನ ಹೆಸರು ಪತಂಜಲಿ ಮಹರ್ಷಿ. ಆ ಪತಂಜಲಿ ಮಹರ್ಷಿಗಳು ಒಂದು ಸೂತ್ರ ಕಂಡಿಡಿದರು, ಜೀವನದ ಮೇಲೆ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತವೆ, ತೊಂದರೆಗಳು ಬರ್ತವೆ, ನೋವುಗಳು ಬರ್ತವೆ, ನಿರಾಶೆಗಳು ಬರ್ತವೆ, ಅಪಮಾನಗಳು ಬರ್ತವೆ, ಸೋಲುಗಳು ಬರ್ತವೆ, ಇದರಿಂದ ಹೊರಗೆ ಬರೋದು ಹೇಗೆ ಮನುಷ್ಯ? ಈ ಚಿಂತೆಯಿಂದ ಮನುಷ್ಯ ಮುಕ್ತನಾಗುವುದು ಹೇಗೆ? ಇದು ಪತಂಜಲರ ಸಂಶೋಧನೆ. ಈ ನೆಲದ ಬಹುದೊಡ್ಡ ದಾರ್ಶನಿಕ ಅವ ಪತಂಜಲಿ ಮಹರ್ಷಿ. ಮನುಷ್ಯನ ಜೀವನ ಚಿಂತಾ ಮುಕ್ತನಾಗಿ ಬದುಕಬೇಕಲ್ಲ, ಒಂದು ಸೋಲುಗಳ ಮಧ್ಯೆ, ಚಿಂತೆಗಳ ಮಧ್ಯೆ, ಅಪಮಾನಗಳ ಮಧ್ಯೆ, ನಿರುತ್ಸಾಹದ ಮಧ್ಯೆ ಒಂದು ಹೊಸ ಬದುಕನ್ನು ಕಟ್ಟಿಕೊಳ್ಳುವ ವಿಧಾನವನ್ನು ಉಪದೇಶಿಸ್ತಾನೆ ಅವ ಅಂತಾನ. ಎಲ್ಲರ ಜೀವನದಲ್ಲಿ ಚಿಂತೆ ಇದೆ, ನೋವಿದೆ, ನಿರಾಶೆ ಇದೆ, ಬಡತನ ಇದೆ, ಅದರೊಂದು ಜೀವನವನ್ನು ಕಟ್ಕೋಬಹುದು ಮನುಷ್ಯ. 3 ಸೂತ್ರಗಳನ್ನು ಹೇಳ್ತಾರೆ. ಇದಕ್ಕೊಂದು ಉಪಾಯ ಏನು ಅಂದ್ರೆ, ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ. ಒಂದು ಬದುಕಿಗೆ ಒಂದು ಯೋಗವನ್ನು ಕಲಿಸಿಕೊಡ್ತಾರೆ. ಎಲ್ಲರ ಜೀವನದಲ್ಲಿ ತೊಂದರೆಗಳು ಬಂದಾವ, ಕಷ್ಟಗಳು ಬಂದಾವ, ನೋವುಗಳು ಬಂದಾವ, ಆದರೆ ಮನುಷ್ಯ 3 ಕೆಲಸ ಮಾಡಬೇಕು. 1ನೇದ್ದು ತಪಸ್ಸು, 2ನೇದ್ದು ಸ್ವಾಧ್ಯಾಯ, 3ನೇದ್ದು ಈಶ್ವರ ಪ್ರಣಿಧಾನ ಅಂತ ಹೇಳಿದ್ರು. ತಪ ಇದರ ಅರ್ಥ ತಪಸ್ಸು ಅಂದ್ರೆ ಎಲ್ಲ ಮನೆ ಬಿಟ್ಟು ಹೋಗಿ ಹಿಮಾಲಯಕ್ಕೆ ಹೋಗೋದಲ್ಲ, ತಪ್ಪನ ತಪ್ಪ ಅಂದ್ರೆ ತಾಳ್ಮೆ, ಸಹನಶೀಲತೆ. ಸ್ವಾಧ್ಯಾಯ ಅಂದ್ರೆ ಆತ್ಮಾವಲೋಕನ ಮಾಡಿಕೊಳ್ಳಿ, ಸ್ವಾಧ್ಯಾಯ ಅಂದ್ರೆ ಆತ್ಮವಿಮರ್ಶೆ ಮಾಡಿಕೊಳ್ಳಿ, ಈಶ್ವರ ಪರಿಧಾನ ಅಂತಂದ್ರೆ ನನ್ನ ಇಚ್ಛೆಯಂತೆ ಬದುಕುವುದಲ್ಲ, ಇಲ್ಲಿ ನನ್ನ ಇಚ್ಛೆಯಂತೆ ಯಾವುದು ನಡೆಯುವುದಿಲ್ಲ, ದೈವೇಚ್ಛೆಯಂತೆ ಬದುಕುವುದು. ಇವು 3 ಸೂತ್ರಗಳನ್ನು ಕಲಿಸ್ತಾರೆ.
ಅವನು ಮೊದಲು ಏನು ಹೇಳ್ತಾನಂದ್ರೆ ತಾಳ್ಮೆ. ಜೀವನದಲ್ಲಿ ಏನಾರ ಬರಲಿ ಮೊದಲು ಕಲಿಯುವಂಥದ್ದು ತಾಳ್ಮೆ, ಇದಕ್ಕೆ ತಪಸ್ಸು ಅಂತ ಕರೆದು. ಜೀವನದಲ್ಲಿ ನೋವು ಬರಲಿ, ನಿರಾಸೆ ಬರಲಿ, ಅಪಮಾನಗಳು ಬರಲಿ, ನಿಂದೆ ಬರಲಿ, ಬಡತನ ಬರಲಿ, ಸೋಲೆ ಬರಲಿ, ಮೊದಲು ತಾಳ್ಕೋ. ಇದು ಮೊದಲ ಸೂಚನೆ. ತಾಳ್ಮೆ ಇರಬೇಕು. ತಪಸ್ವಿ ಅಂತ ಯಾರಿಗೆ ಅನ್ನಬೇಕು ಅಂದ್ರೆ, ಯಾರು ನಿಜವಾದ ತಪಸ್ವಿ? ಶರಣರು ಹೇಳ್ತಾರೆ. 12ನೇ ಶತಮಾನದ ಶರಣರ ಚಿಂತನೆ. ತಪಸ್ವಿ ಅಂತ ಯಾರಿಗೆ ಕರಿಬೇಕು ಅಂದ್ರೆ, ನಾವೇನು ತಿಳ್ಕೊಂಡಿವಿ ಅಂದ್ರೆ, ಯಾರು ಬರೀ ಹಸಿ ತಪ್ಪಲು ತಿಂತಾರ ಅವ್ರ ತಪಸ್ವಿಗಳು, ಮತ್ತು ಹಸಿ ತಪ್ಪಲು ತಿನ್ನವರ ತಪಸ್ವಿಗಳನ್ನು ನಿಮ್ಮ ಹೊಲದಾಗ ಕೀಳು ಹೆಕ್ಕಿರ್ತಾವೆ, ಎಣ್ಣೆ ಹೊಡಿತೀವಿ, ಮತ್ತು ಆ ಹುಳುಗಳಿಗೆ ತಪಸ್ವಿ, ಕೀಳುಗಳಿಗೆ ತಪಸ್ವಿ ಅನ್ನಬೇಕಾಗ್ತದೆ. ಇಲ್ಲ, ಯಾರ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲು ಮಾಡಿ ನಿಂತಿರ್ತಾರ ಅವರಿಗೆ ತಪಸ್ವಿಗಳು ಅನ್ನಬೇಕು ಅಂದ್ರೆ, ನಿಮ್ಮ ಮನೆಗೆ ತೌಲ್ ಬೌಲ್ ಅಂತ ಇರ್ತೇವೆ, ತೌಲ್ ಬೌಲ್ ಅಂತ ಅವು ತಲೆ ಕೆಳಗೆ ಕಾಲು ಮ್ಯಾಲು ಮಾಡಿ ನಿಂತಿರ್ತೈತೆ, ಅದಕ್ಕೆ ತಪಸ್ವಿ ಅನ್ನಬೇಕಾಗ್ತದೆ. ಇಲ್ಲ, ಯಾರು ದಿಗಂಬರರಾಗಿರ್ತಾರ ಅವರು ತಪಸ್ವಿಗಳು ಅಂತ ಕರೆದ್ರೆ, ಮತ್ತು ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ದಿಗಂಬರರಾಗಿ ಇಟ್ಟಿರ್ತಾವೆ, ಅವಕ್ಕೆ ತಪಸ್ವಿಗಳು ಬೇಕಾಗ್ತವೆ. ಶರಣರಂತಾರ, ಕೀಳೆ ಎಲಿ ತಪ್ಪಲತ್ತಿಂದಿರೋರು ತಪಸ್ವಿಗಳಲ್ಲ, ತೆನಿ ಕೆಳಗೆ ಮಾಡಿ ಕಾಲು ಮಾಡಿ ಮಾಡಿ ನಿಂತವರು ತಪಸ್ವಿಗಳಲ್ಲ. ಜೀವನದಲ್ಲಿ ಮಾನ ಅಪಮಾನ, ಸೋಲು ಗೆಲುವು, ಬಡತನ ಶ್ರೀಮಂತಿಕೆ, ಸ್ತುತಿ ನಿಂದೆ, ಮಾನ ಸನ್ಮಾನ, ಏನೇ ಜೀವನಗಳು ಕಷ್ಟಗಳು ಬಂದವಲ್ಲ, ಬಂದಾಗ ಜೀವನದಲ್ಲಿ ಯಾರು ತಾಳ್ಕೊಂಡನಲ್ಲ, ತಾಳಿಕೊಂಡವನು ನಿಜವಾದ ತಪಸ್ವಿ ಅಂತ. ಜೀವನದಲ್ಲಿ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರುವುದನ್ನು ತಾಳ್ಕೋಬೇಕಾಗ್ತದೆ ಮನುಷ್ಯನಿಗೆ. ಯಾರಿಗೆ ಕಷ್ಟಗಳು ಬಂದಿಲ್ಲ ಜೀವನದಲ್ಲಿ? ಜೀವನದಲ್ಲಿ ಇಬ್ಬರಿಗೆ ಕಷ್ಟಗಳು ಬಂದಿಲ್ಲ ಅಷ್ಟೆ. ಯಾರಿಗೆ ಬಂದಿಲ್ಲ ಅಂದ್ರೆ, ಒಬ್ಬ ಇನ್ನೂ ಹುಟ್ಟಿಲ್ಲ, ಇನ್ನೊಬ್ಬ ಸತ್ತಾನೆ, ಇವರಿಬ್ಬರಿಗೆ ಬಿಟ್ಟರೆ ಎಲ್ಲರಿಗೂ ಬರೋ ಅಷ್ಟೆ. ಜೀವಂತ ಯಾರಾದಾರ ಅವ್ರಿಗೆಲ್ಲರಿಗೆ ಕಷ್ಟಗಳು ಬರ್ತವೆ, ಮತ್ತು ಕಷ್ಟಗಳು ಜೀವಂತಿಕೆಯ ಲಕ್ಷಣ. ಲೈಫ್ ರಿಸ್ಕ್ ಈಸ್ ದ ಓನ್ಲಿ ಗ್ಯಾರಂಟಿ ಆಫ್ ಲೈಫ್. ಇಫ್ ದೇರ್ ಇಸ್ ನೋ ರಿಸ್ಕ್, ದೇರ್ ಇಸ್ ನೋ ಲೈಫ್ ಅಂತ. ಯಾರ ಜೀವನದಲ್ಲಿ ಕಷ್ಟಗಳು ಬಂದಿಲ್ಲ, ಜೀವನಕ್ಕೆ ಅರ್ಥವೇ ಇಲ್ಲ. ನಾವೇನು ತಿಳ್ಕೊಂಡಿವಿ ಅಂದ್ರೆ, ನಮಗೆ ನಾವೆಲ್ಲರೂ ದೇವರಿಗೆ ಬೇಡ್ಕೊಳ್ಳೋದೇನಂದ್ರೆ, ಹೋಗಿ ದೇವರಿಗೆ ಕಾಯಿ ಹೊಡಿ, ಯಪ್ಪ ನಿಮ್ಮ ಹುಡುಗಿ 2 ಎಕರೆ 5 ಕಾಯಿ ಒಡಿಸ್ತೀನಿ, ನನಗೆ ಮಾತ್ರ ಕಷ್ಟ ಬರಬಾರ್ದು ಜೀವನದೊಳಗೆ, 2 ಎಕರೆ 5 ಒಡಿಸ್ತೀನಿ, ನನ್ನ ಮನೆ ಮಗ್ಗಿಗೋಗಿ ಬರಲ್ಲ, ನನಗೆ ಮಾತ್ರ ಬರಬಾರ್ದು. ನಾವೆಲ್ಲರೂ ಬೇಡ್ಕೊಳ್ಳಿ. ನಮ್ಮ ಜೀವನದ ಪರಿಭಾಷೆ ಏನು, ವ್ಯಾಖ್ಯಾನ ಏನು, ಆರಾಮಿರೋದಂದ್ರೆ ಏನು? ಆರಾಮಿರೋದಂದ್ರೆ ಚಂದೊಂದು ಮಸ್ತ್ ಸೋಫಾ ಸೆಟ್ ಕುರ್ಚಿ ಮೇಲೆ ಕೂಡುದು, ಟಿ ವಿ ಧಾರಾವಾಹಿ ಕ್ರಿಕೆಟ್ ನೋಡ್ಕೊಂತ, ಕಮ್ಮಗೆ ಮಿರ್ಚಿ ಮಂಡಕ್ಕಿ ಊಟ ಹೊಡ್ಕೊಂತ ಕುಂದರು. ಏನು ಈ ಗೋಣಿ ಈ ಕಡೆ ಸಹಿತ ಹೊಳಸಂಗಿಲ್ಲ, ಈ ಕಡೆನೂ ಹೊಳಸಂಗಿಲ್ಲ, ಸುಮ್ಮ ಆರಾಮ ಇಷ್ಟ ಕೂಡೋದು. ಮತ್ತು ಇಷ್ಟ ಕುರ್ಚಿ ಮೇಲೆ ಗೋಣಿ ಈ ಕಡೆ ಹೊಳಸಂಗಿಲ್ಲ, ಈ ಕಡೆ ಹೊಳಸಂಗಿಲ್ಲ, ಇಷ್ಟ ಕೂಡದ ಆರಾಮ ಅಂದ್ರೆ ಪುಣ್ಯ ಗೆಣನೂ ಹಂಗೆ ಇರ್ತಾವೆ, ಈ ಕಡೆನೂ ಹೊಳದು ಈ ಕಡೆನೂ ಹೊಳದು. ಅಂದರೆ ಯಾವ ಮನುಷ್ಯನ ಜೀವನಗಳ ಕಷ್ಟಗಳೇ ಇಲ್ಲ ಅವ ಜೀವಂತ ಹೆಣ ಅಂತ. ಯಾರ ಜೀವನದಲ್ಲಿ ಕಷ್ಟಗಳದವ ಅವ ಇನ್ನೂ ಜೀವಂತದ ಅನ್ನೋದು ಕಷ್ಟಗಳು ಬಂದವ ಅನ್ನೋದು ಒಂದು ನಿದರ್ಶನ. ಅಂದರೆ ಈ ಕಷ್ಟಗಳನ್ನು ಮೀರಿ ಮೆಟ್ಟಿ ನಿಲ್ಲುವ ಛಲ ಮನುಷ್ಯ ಕಲಿತುಕೊಳ್ಳಬೇಕು. ನಾವು ಏನೋ ಒಂದು ಸಣ್ಣ ಪುಟ್ಟ ಜೀವನದೊಳಗೆ ಆಯ್ತು ಅಂದ್ರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಹೋಗ್ತೇವೆ, ಜೀವನ ಸಾಕು ಆಗ್ತು ಹೋಗ್ತೇವೆ. ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಬರ್ತದೆ ತೊಂದರೆಗಳು, ಕಷ್ಟಗಳು. ಒಂದು ಹಂತ ಬರ್ತೈತೆ ಏನು ಅಂದ್ರೆ, ಒಂದು ಸಾಕಪ್ಪ ಜೀವನ ಅಂತಂದಾಗ ಅಲ್ಲಿರುವುದು 2 ದಾರಿಗಳು, ಒಂದು ಆತ್ಮಹತ್ಯೆಯ ದಾರಿ, ಒಂದು ಆತ್ಮ ಪರಿವರ್ತನೆಯ ದಾರಿ. ಹೇಳಿಯಾದವನು ಆತ್ಮಹತ್ಯೆ ಮಾಡಿಕೊಂಡರೆ ಧೀರನಾದವನು ಆತ್ಮ ಪರಿವರ್ತನೆ ಮಾಡಿಕೊಳ್ಳುತ್ತಾನೆ. ಆತ್ಮ ಪರಿವರ್ತನೆ ಮಾಡಿಕೊಳ್ಳುವುದು ಧೀರನ ಲಕ್ಷಣ, ಅದು ಸಾಧಕನ ಲಕ್ಷಣ. ಏನು ಸಣ್ಣ ಪುಟ್ಟ ಆತ್ಮನ ಹಗ್ಗ ತಗೊಂಡು ಸಣ್ಣ ಪುಟ್ಟ ಆತಿ ಹುಡುಗರು ಇರ್ತಿರ್ತಾರೆ, ಸಾಲಿ ಹುಡುಗರು, SSLC PUC SSLC ರಿಸಲ್ಟ್ ಬಂತು, ಒಂದು ಹುಡುಗನ ಒಂದು ಮ್ಯಾಥ್ ಸಬ್ಜೆಕ್ಟ್ ಹೋಗಿತ್ತು, ಅವ ಹೋಗಿ ಹುಡುಗ ಹೊಳೆ ಹರಕ್ಕೆ ಹೋಗ್ತಾನೆ ಅಂತ ಇರ್ತದೆ. ಅವ್ರ ಫ್ರೆಂಡ್ ಭೇಟಿ ಆಗ, ಯಾಕೆ ಎಲ್ಲಿಗೆ ಹೊಂದ್ತೀವಿ, ಇಲ್ಲಪ್ಪ ಮ್ಯಾಥ್ಸ್ ಹೋಗಿರ್ತೀವಿ, ಹೋದ್ರೆ ಏನಂತು, ಏನು ನಮ್ಮ ಪರೀಕ್ಷೆ ಅಂದರೆ 12 ವರ್ಷಕ್ಕೊಂಬರು ಕುಂಭಮೇಳ ಅಲ್ಲ, ಮತ್ತೆ 6 ತಿಂಗಳು ಬರ್ತೈತಿ, ವರ್ಷದ ಬರ್ತೈತಿ, ನಮ್ಮ ಪುಣ್ಯ ಕೋವಿಡ್ ಬಂದ್ರಂತೂ ಬರೀದೇ ಇಲ್ಲ,
ಏನಾರ ನಡೀತಿದೆ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊ, ಇಲ್ಲ ಲ್ಯಾಬ್ ಸಮೇತ ಒಂದು ಪೇಪರ್ ಹೋಗಿತ್ತು ನಾವು ಹೋಗೇ ಬರ್ತೀನಿ ಅಂದ್ರೆ ಅವ ಹೇಳ್ದ ನೋಡು ತಮ್ಮ ಸುಮ್ಮ ಒಂದು ಹೋಗಿದ್ವಿ ಒಂದು ಬರೆದು ಪಾಸ್ ಆಸ್. ಅಕಸ್ಮಾತ್ ನೀವು ಒಂದು ಹೋಗಿದ್ದು ಕೂಡಿ ಆತ್ಮಹತ್ಯೆ ಮಾಡ್ಕೊಂಡು ಮತ್ತೆ ಹುಟ್ಟಿ ಬಂದಿದ್ರೆ ಮತ್ತೆ ಆರು ಬರಿಬೇಕಾಗುತ್ತೆ. ಸುಮ್ ಒಂದು ಹೋಗಿದ್ವಿ ಒಂದು ಬರೆದ ನಿಕಾಲಿ ಮಾಡ್ಕೊಂಡು ಸಣ್ಣ ಪುಟ್ಟ ಜೀವನದೊಳಗೆ ಬರುತ್ತಲ್ಲ. ಇದನ್ನು ಎದುರಿಸುವ ಕೆಲ ಒಬ್ಬ ವಿದ್ಯಾರ್ಥಿ ಇರಲಿ, ಒಬ್ಬ ಯುವಕ ಇರಲಿ, ಒಬ್ಬ ರೈತ ಇರಲಿ, ಒಬ್ಬ ಮನೆಯ ತಾಯಿ ಇರಲಿ, ಬದುಕುವುದನ್ನು ಕಲಿಯುವುದಷ್ಟು. ರಮಣ ಮಹರ್ಷಿಗಳಂತಿದ್ದರು. ರಮಣ ಮಹರ್ಷಿಗಳು ಈ ದೇಶದ ಬಹುದೊಡ್ಡ ವ್ಯಕ್ತಿಗಳವರು. ಅವರು ತಮ್ಮ ಆಶ್ರಮದಲ್ಲಿ ಒಮ್ಮೆ ಕುಳಿತಿದ್ದರು. ಒಬ್ಬ ಯುವಕನಿಗೆ ಜೀವನದಲ್ಲಿ ಬಹಳ ಜಿಗುಪ್ಸೆ, ಅವನು ದುಶ್ಚಟಗಳನ್ನು ಕಲ್ತಿದ್ದ. ತಂದೆಗೆ ಒಳ್ಳೆಯ ಮಗ ಆಗಿರಲಿಲ್ಲ, ಸ್ನೇಹಿತರಿಗೆ ಒಳ್ಳೆಯ ಸ್ನೇಹಿತ ಆಗಿರಲಿಲ್ಲ. ಅವನು ಇಸ್ಪಟಾಡಿ ಓಸಿಯಾಡಿ ದುಶ್ಚಟಗಳನ್ನು ಕಲ್ತು ಜೀವನವೇ ಸಾಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಂತ ಹೊರಟ. ಹೋಗುವ ದಾರಿಯ ಮಧ್ಯದಲ್ಲಿ ರಮಣ ಮಹರ್ಷಿಗಳ ಆಶ್ರಮ ಇತ್ತು. ಆ ರಮಣ ಮಹರ್ಷಿಗಳ ಆಶ್ರಮವನ್ನು ನೋಡಿ ಆ ಯುವಕನಿಗೆ ನಮಿಸ್ತು, ಹ್ಯಾಂಗಿದ್ರು ಜೀವನದ ಕೊನೆಯ ಕ್ಷಣ ಇದು, ಒಮ್ಮೆ ರಮಣ ಮಹರ್ಷಿಗಳನ್ನ ಭೇಟಿಯಾಗಿ ಹೋಗ್ಬೇಕು, ಅವ್ರ ದರ್ಶನ ತಗೋಬೇಕಂತ ಹೋಗಿ ನಮಸ್ಕಾರ ಮಾಡಿಕೊಳ್ಳುತ್ತೆ. ಅವಾಗ ರಮಣ ಮಹರ್ಷಿಗಳು ಹೇಳ್ತಾರೆ, ನನಗೆ ಜೀವನ ಸಾಕಾಗಿದೆ ಗುರುಗಳೇ, ಜೀವನದಲ್ಲಿ ಜಿಗುಪ್ಸೆ ಬಂದಿದೆ, ನಾ ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸ್ತಾ ಇದೆ. ನಾ ಅನ್ಕೊಂಡಿದ್ದು ಯಾವುದು ಕೈಗೂಡಿಲ್ಲ, ಜೀವನ ಸಾಕಾಗಿ ಹಳಿ ಹಾರಬೇಕಂತೇನೆ. ಅವಾಗ ರಮಣ ಮಹರ್ಷಿಗಳು ಈಗ ಹೋದಾಗ ಈ ಹಿಂದಕ್ಕೆ ಊಟಕ್ಕಂತ ಪತ್ರೊಳಿ ಎಲ್ಲಿ ಹಿಡಿತಿದ್ರು, ಪತ್ರೊಳಿ ಎಲ್ಲ ಊಟ ಮಾಡ್ತಿದ್ರು. ಅವಾಗ ಅವರು ಮಠಕ್ಕೆ ಬಂದ ಆಶ್ರಮಕ್ಕೆ ಬಂದ ಭಕ್ತರಿಗೆ ಪತ್ರೊಳಿ ಎಲ್ಲಿ ಹೊಣದು ಹೊಣದು ಇಷ್ಟು ಹತ್ರ ಒಟ್ಟಿದ್ರು. ಒಂದೆರಡು ತಾಸು ಆದಮೇಲೆ ಅವರು ಹಂಗೆ ಎರಡು ತಾಸಿನವರೆಗೂ ಪತ್ರೊಳೆಯಲ್ಲಿ ಹಣಿತಿದ್ರು, ಅಲ್ಲಿ ಇಡ್ತಿದ್ರು, ಅದನ್ನು ಹೊಣಿತಿದ್ರು, ಅಲ್ಲಿ ಇಡ್ತಿದ್ರು. ಒಂದೆರಡು ತಾಸು ಆದಮೇಲೆ ಆ ಯುವಕನಿಗೆ ಹೇಳಿದ್ರು, ಈಗ ಇವು ಅಷ್ಟು ಹೋಗಿ ತಿಪ್ಪೆಗೆ ಹಾಕಿ ಬಂದ್ಬಿಡು. ಅವಾಗ ಆ ಹುಡುಗ ನಕ್ಕ, ಅಲ್ಲ ಜಗತ್ತು ನಿಮಗೆ ಭಾಳ ಶಾಣ್ಯರು ಜ್ಞಾನಿಗಳು ಅಂತ ಕರೀತಾರ, ನೀವೇನು ಶಾಣ್ಯರು ಅನಿಸಲಿಲ್ಲ ನನಗ. ಅವಾಗ ರಮಣ ಮಹರ್ಷಿಗಳ ಯುವಕನಿಗೆ ಕೇಳಿದ್ರು, ಯಾಕೆ ಅಲ್ಲ ನಾ ಎರಡು ತಾಸಿನಿಂದ ಕುಳಿತು ನೋಡಾಕತ್ತೇನೆ, ನೀವು ಪತ್ರೊಳಿ ಎಲ್ಲಿ ಹಣ ಕೊಟ್ಟಿರಲ್ಲ, ಎರಡು ತಾಸು ಹಣದ 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 ಇಷ್ಟು ಕಷ್ಟಪಟ್ಟು ಇಷ್ಟತ್ರ ಒಟ್ಟೆ ಇದನ್ನ ಉಪಯೋಗ ಮಾಡಿದ್ರೆ ಮಂದಿಗೆ ಊಟಕ್ಕೆ ಉಪಯೋಗ ಆಗ್ತೈತಿ, ನೀವು ಇದನ್ನ ಐದು ತಿಪ್ಪೆಗೆ ಹಾಕಿ ಬಾ ಅಂತೀರಲ್ಲ, ಇಷ್ಟು ನೀವು ಕಷ್ಟಪಟ್ಟು ಮಾಡಿಟ್ಟ ಪತ್ರೊಳಿ ಎಲೆಗಳನ್ನು ನಾನು ತಿಪ್ಪೆಯಲ್ಲಿ ಒಯ್ದು ಹಾಕಿ ಬಂದ್ರೆ ನಿಮ್ಮ ಶ್ರಮ ಹಾಳಾಗಲಿಲ್ಲ. ಅವಾಗ ರಮಣ ಮಹರ್ಷಿಗಳು ಹೇಳಿದ್ರು, ಎಷ್ಟು ಶಾಣ್ಯಪ್ಪ, ಎರಡು ತಾಸು ನಾನು ಕಷ್ಟಪಟ್ಟು ಮಾಡಿದ ಪತ್ರೊಳಿ ಎಲೆ ತಿಪ್ಪೆಗೆ ಹಾಕಿದ್ರೆ ನನ್ನ ಶ್ರಮ ಹಾಳಾಗ್ತಂತ ನಿನಗೆ ಗೊತ್ತಾಗ್ತು ಅಂದ್ರೆ ನಿನಗೆ ದೇವರು ತಯಾರು ಮಾಡಬೇಕಾದ್ರೆ ಎಷ್ಟು ವರ್ಷ ಕಷ್ಟಪಟ್ಟು ಶ್ರಮ ಪಟ್ಟು ನಿನಗೆ ತಯಾರು ಮಾಡ್ಯಾನ, ನೀನು ಹಣೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ರೆ ದೇವರ ಶ್ರಮನ ವ್ಯರ್ಥ ಆಗ್ತಿತ್ತು. ಹುಚ್ಚ ಬದುಕು ದೇವರ ಜೀವನ ಕೊಟ್ಟ, ದೇವರ ಜೀವನ ಕೊಟ್ಟಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕಲ್ಲ, ಬದುಕ. ಜೀವನದಲ್ಲಿ ಬರುವ ಕಷ್ಟಗಳನ್ನ ಎದುರಿಸಿ ನಿಂತು ಮೆಟ್ಟಿ ನಿಲ್ಲವ ಅವ ತಪಸ್ವಿ. ನುಡಿಲಿ ಎಷ್ಟು ಜನ ನಾವು ನೋಡ್ತೇವೆ. ನನ್ನ ಮಕ್ಕಳಿಗೆ ನಾನು ಕಾರ್ ಗಡಿಯೊಳಗೆ ಕರ್ಕೊಂಡು ಹೋಗ್ತಿರ್ತೇವೆ, ಶಾಲೆ ಕರ್ಕೊಂಡು ಹೋಗ್ತಿರ್ತೇವೆ, ಆದರೆ ಎಷ್ಟೋ ಮಕ್ಕಳು ಕಾಲಲ್ಲಿ, ನನ್ನ ಮಗನ ಕ್ಲಾಸ್ಮೇಟ್ಸ್ ಎಷ್ಟೋ ಮಕ್ಕಳು ನನ್ನ ಮಗನಿಗೆ ನಾನು ಸೂಟು ಬೂಟು ಹಾಕೊಂಡು ಕಾರ್ ಗಾಡಿಗೆ ಶಾಲೆಗೆ ಬಿಡ್ತಿರ್ತೀನಿ. ನನ್ನ ಮಕ್ಕಳ ಸ್ನೇಹಿತರು ಎಷ್ಟೋ ಕಾಲಲ್ಲಿ ಚಪ್ಪಲಿಗಳಿಲ್ಲದೆ ಶಾಲೆಗೆ ಹೋಗಿ ಐ ಪಿ ಎಸ್ ಐ ಎ ಎಸ್ ಆದಂಥ ಮಕ್ಕಳು ಇಲ್ಲೇನು, ಅವ್ರ ನಿಜವಾದ ತಪಸ್ವಿಗಳಲ್ಲೇನು ಅವ್ರ ಸಾಧನೆ ಸಾಹಸ. ಎಷ್ಟು ಜನ ಮನ್ಯಾಗ ತಾಯಂದಿರ ಜೊತೆ ಜಗಳ ತೆಗೀತಿರ್ತಾರೆ ನೋಡ್ರಿ, ಇವತ್ತು ಊಟನ ಸರಿಗಾಗಿಲ್ಲ, ನೀ ಅಡುಗೆ ಮಾಡಿದ್ದು ಸರಿಗಿಲ್ಲ, ನಷ್ಟ ಸರಿಗಿಲ್ಲ ಅಂತ ಜಗಳ ತೆಗೀತಿರ್ತಾರೆ. ಆದರೆ ಇದನ್ನು ನೋಡಿ ಕಲಿಬೇಕಲ್ಲ ಮನುಷ್ಯ, ಎಷ್ಟೋ ಜನರು ಇವತ್ತು ರಸ್ತೆಯಲ್ಲೂ ಸಹಿತ ಹಳಸಿದ್ದು ಇನ್ನೊಬ್ಬರ ಮನೆಯ ಭಿಕ್ಷೆ ಬೇಡಿ ತಂದು ಬದುಕವರಿದ್ದಾರೆ. ಇನ್ನೊಬ್ಬರ ಮನೆಯ ಹಳಸಿದ ಅನ್ನವನ್ನು ಒಂದು ರಸ್ತೆಯಲ್ಲಿ ಮಲಗಿಕೊಂಡು ಜೀವನವನ್ನು ಕಟ್ಟಿಕೊಳ್ಳೋರು ಮತ್ತೆ ನಮಗೆ ದೇವರು ಅಂತೂ ತನ್ನ ಕೊಟ್ಟನಲ್ಲ, ನಾವು ಸುಖಿಗಳಂತೂ ಭಾವಿಸಬೇಕು. ಎಷ್ಟೋ ಜನ ನಮಗೆ ಹೇಳ್ತಿರ್ತಾರೆ, ನೋಡಿ ಮನೆಯಾಗೆ ಜಗಳ ಮಾಡ್ತಾರೆ,
ನಮ್ಮ ಸಂಸಾರ ಸರಿಯಿಲ್ಲ. ನೀವು ನೋಡಿ, ಇವತ್ತು ಸಹಿತ ಹಳ್ಳಿಗಳಲ್ಲಿ ಭಾಳ ಮನೆಯ ಕಣ್ಣೀರಿನ ಕಥೆ ಏನಂದ್ರೆ, ಬಹಳಷ್ಟು ಜನ ತಾಯಿಯಂದಿರು ಒಂದು ಕುಲುಕ ಗಂಡನನ್ನು ಕಟ್ಟಿಕೊಂಡು ಅವನ ಕಡೆಯಿಂದ ಹೊಡುತ್ತಾ ಬಡುತ್ತಾ ತಿಂದು ತಾನು ಮುಗಿದ್ರಲ್ಲಿಯೇ ಅವನು ಖರ್ಚಿಗೆ ಕೊಟ್ಟು ನನ್ನ ಹೊಟ್ಟೆಯನ್ನು ಹುಟ್ಟಿದ ಮಕ್ಕಳಿಗೆ ತಾನು ಇನ್ನೊಬ್ಬರ ಮನೆಯಲ್ಲಿ ಮುಸುರಿ ತಿಕ್ಕಿ ಕುಡುಕ ಗಂಡನನ್ನು ಕಟ್ಟಿಕೊಂಡು ನನ್ನ ಮಕ್ಕಳಿಗೆ ಶಾಣೆ ಮಾಡಬೇಕು, ಅವರನ್ನು ಸಾಲಿ ಕಲಿಸ್ಬೇಕನ್ನುವ ಸಂಕಲ್ಪ ಯಾವ ತಾಯಿ ಎದೆಯಲ್ಲಿರ್ತಿತ್ತಲ್ಲ, ಆ ತಾಯಿ ತಪಸ್ವಿ ಅಲ್ಲೇನ? ಅಕ್ಕಿ ನಿಜವಾದ ತಪಸ್ವಿ. ಇಂಥ ಸಂಕಲ್ಪಗಳು ಮನುಷ್ಯನನ್ನು ತಪಸ್ವಿಯನ್ನಾಗಿದ್ದಾರೆ. ಅದಕ್ಕೆ ಜೀವನದಲ್ಲಿ ಏನು ಬರ್ತಾವ ಮೊದಲು ತಾಳ್ಕೊಳ್ಳೋದಕ್ಕೆ ಕಲಿತು. ಲದ್ದೆಯ ಸೋಮಣ್ಣ ಅಂತ ಒಬ್ಬ ಶರಣ ಇದೆ. ಶರಣರ ಭಾಷೆ ಎಷ್ಟು ದೊಡ್ಡದು ಅಂದ್ರೆ, ಅವಂತನ ನೋವು ಬಂದರೆ ನರಳು, ಬೇನೆ ಬಂದರೆ ಒರಳು, ಜೀವ ಹೋದರೆ ಸಾಯಿ, ಇದಕ್ಕೆಲ್ಲ ಆ ದೇವನ ಬಂದಿರುತ್ತೆ. ಹೆಂಡತಿಗೆ ಆರಾಮ ಇರಲಿಲ್ಲ, ಹೆಂಡತಿ ನರಳುತ್ತಿದ್ರು, ಯಪ್ಪ ದೇವರೇ ನನಗೆ ಭಾಳ ಆರಾಮಿಲ್ಲ, ಕಷ್ಟ ಆಗೈತಿ, ನನಗೆ ಆರಾಮ ಮಾಡು ಅಂತ. ಹೆಂಡತಿ ಆರಾಮ ತಪ್ಪಿದ್ದು ದೇವರಿಗೆ ಬೇಡಿಕೊಳ್ಳೋದು, ಬಂದು ಮನೆಗೆ ಬಂದು ಗಂಡನ ಕಿವಿಗೆ ಬಿದ್ದಾಗ ಗಂಡ ಅಂತಾನ, ನೋವು ಬಂದರೆ ನರಳು, ಬೇನೆ ಬಂದರೆ ಒರಳು, ಜೀವ ಹೋದರೆ ಸಾಯಿ, ಇದಕ್ಕೆಲ್ಲ ಆ ದೇವನ ಹೆಂಡೆ. ಈ ಜೀವನ ಹೆಂಗಿರ್ಬೇಕಂದ್ರೆ, ದೇವರಿಗೂ ಸಹಿತ ಕೈಯೊಡ್ಡಿ ಬೇಡದೆ ಬದುಕು ಅನ್ನುವುದು ಶರಣ ಜೀವನ. ದೇವನಿಗೂ ಸಹಿತ ಕೈಯೊಡ್ಡಿ ಬೇಡ. ನನಗೆ ದೇವರು ಕಣ್ಣು ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಸಶಕ್ತ ದೇಹ ಕೊಟ್ಟಾನ, ಇದರೊಳಗೊಂದು ಅದ್ಭುತ ಮನಸ್ಸಿಟ್ಟು ಕಳಿಸಿದ ಮೇಲೆ ನಾನು ಈ ಭೂಮಿಯ ಮೇಲೆ ಬದುಕಬೇಕಷ್ಟೆ. ಏನು ಸಣ್ಣ ಪುಟ್ಟ ಬಂದ ಕೂಡಲೇ ನಾವು ಹೋಗ್ತೀವಿ, ಹೋಗಿ ದೇವ್ರ ಗುಡಿ ಮುಂದೆ ನಿಲ್ಲುತ್ತೀವಿ. ಏನೋ ಕಷ್ಟ ಬಂತು ಹೋದೆಪ್ಪ, ಎಲ್ಲಿ ರಾಮನ ಗುಡಿ ಹತ್ತಿರ ಹೋಗಿ ರಾಮ ದೇವ್ರಿಗೆ ಕೇಳ್ತೀವಿ, ಏನೋ ದೇವ್ರು ಭಾಳ ಕಷ್ಟ ಬಂದಿತ್ತಪ್ಪ ಕಾಪಾಡ ಅವ ರಾಮ ಅಂತಾನ. ನಮ್ಮ ನಿಮ್ಮದಾಗ ಚಲೋರು, ನಾವೇನು 14 ವರ್ಷ ಹೋಗಿದ್ದೀವಪ್ಪ ಮಾರೆ, ಲಗ್ನಾದ ಕೂಡಲೇ ನಿಮಗೆ ಸಿಮ್ಲಾ, ಡಾರ್ಜಿಲಿಂಗು, ಊಟಿ ಆ ಕಡೆ ಹೋಗ್ತೀರಿ, ನಮಗೆ ವನವಾಸ ಕಳಿಸ. ನಿಮ್ಮಂಗೇನು ಮೊಬೈಲ್ ಇರಲಿಲ್ಲ, ವ್ಯಾಟ್ಸಪ್ ಇರಲಿಲ್ಲ, ನಿಮ್ಮದಾಗ ಚಲೋ ಇತ್ತು ಆರಾಮ, ನಮ್ದು ನಿಮಗಿನ್ನ ತ್ರಾಸಿತ್ತು, ಅವಾಗ ತ್ರಾಸ್ನಾಗ ಬದುಕಿವಿ ಅಂತ ರಾಮ ಅಂತ. ಅವ ಅಂದ ರಾಮ ಅಷ್ಟು ನನಗೆ ಸಪೋರ್ಟ್ ಮಾಡುವಳು. ಹನುಮಂತ ದೇವ್ರಿಗೆ ಮಾರುತಿ ಕೇಳೋಣ, ಅವ ಮಾರುತಿ ಹೋಗಿ ಕೇಳಿದೆ ದೇವ್ರ ನನಗೆ ಮತ್ತೆ ಸ್ವಲ್ಪ ಸುಕನ್ಯಾ ಹತ್ತು ಅನ್ನೋದು. ಅವ ಮಾರುತಿಯನ್ನು ಮನವಿ ಕೇಳಿ, ನಿಮಗೆ ಲಗ್ನ ಆದವ್ರು ಜಗಳ ಬಿಡಿಸಕ್ಕೆ ಹೋಗಿ ನಮಗ ಲಗ್ನ ಆಗಿಲ್ಲ, ನಾವ ಹಂಗಾಗಿ ಕುಳಿತೀವಿ, ನಿನಗೇನು ಕನ್ಯಾ ಹೊಡಿಕೊಂಡು ಮೊದಲು ಕೇಳಿದ್ರೆ ನಮ್ಮದ ಪರಿಸ್ಥಿತಿ ಸರಿಗಿರಲ್ಲವ. ಅವನಿಗೆ ಅನ್ನಿಸ್ತು, ಗಣಪತಿ ಹತ್ತಿರ ಹೋದ್ರೆ ಏನು ನನ್ನ ಕಷ್ಟ ನಿವಾರಣೆ ಆಗೈತೆ, ಅವನಿಗೆ ವಿಘ್ನ ನಿವಾರಕ ಅಂತಾರಂತ ಅವ ಅಲ್ಲಿ ಹೊಳಿತ. ಅದು ಗಣಪತಿ ಗುಡಿ ಮಲಪ್ರಭಾ ನದಿ ಆ ಕಡೆ ಇತ್ತು. ಇವ ಅರ್ಧ ಹಳಿಗೆ ಹೋದ, ಅರ್ಧ ಹಳಿಗೆ ಹೋದ್ಮೇಲೆ ಕಾಲು ಹಾರಕ್ಕತ್ತು, ಮ್ಯಾಲ ಕಾಲು ಹಾರಕ್ಕತ್ತು ಅಲ್ಲ, ಅವಾಗ ಗಣಪತಿ ಅವನಿಗೆ ಈ ಸ್ಪರ್ಶಿದ್ದೀನಿ, ದೇವನೇ ನನ್ನ ಕಾಲು ಹಾರಕ್ಕತ್ತವ ಮುಳುಗಕತ್ತಿನಪ್ಪ ಕಾಪಾಡನ್ನ. ಗಣಪತಿ ಬಂದಿತ್ತ, ಸಂತೋಷ ಆಗ್ತೀನಿ, ಗಣಪತಿ ನನ್ನ ಕಾಲು ಹಾರಕ್ಕತ್ತವ ಮುಳುಗಕತ್ತೇನಿ ಕಾಪಾಡ್ತಾನಂತ ಖುಷಿ ಆಗ್ತದೆ. ಆದ್ರೆ ಗಣಪತಿ ಬಂದು ಇವನೇನು ಕೈ ಹಿಡಿದಿಲ್ಲ, ಅವ ದಂಡಿನಲ್ಲಿ ನಿಂತ ಗಣಪತಿ ಡ್ಯಾನ್ಸ್ ಮಾಡಕತ್ತ. ಅವ ಕುಣ್ಯಾಕತ್ತೆ, ಇವ ಅಂದ ಗಣಪತಿ ನಾ ಮುಳುಗಕತ್ತೀನಿ, ನೀನು ಮುಳುಗಿದ್ರು ಕುಣ್ಯಾಕತ್ತೆ ಅಲ್ಲ. ಅವಾಗ ಗಣಪತಿ ಅಂದ ಮತ್ತೆ ಚೌತಿ ಒಳಗೆ ನನಗೆ ಮುಳುಗಿಸಿ ನೀವು ಕೂಡಿದ್ರೆ ನೀವು ಮುಳುಗದ್ ನಾವು ಕೂಡಿದ್ದೇವೆ. ನಮಗೆ ಹೆಂಗೆ ನಾವು ಮುಳುಗಿಸಿ ಕುಡಿದು ಕುಡಿದು ಕುಡಿದಿರಿ, ನೀವು ಹಂಗೆ ಕುಡಿದಿಲ್ಲಪ್ಪ, ಮತ್ತು ನೀವು ಮುಳುಗದ್ ನಾವು ಕೂಡಿದ್ದೇವೆ. ಯಾರ ಹತ್ತಿರ ಹೋದರೆ ನನಗೆ ಅದಕ್ಕೆ ಗೊತ್ತಿರಬೇಕು. ಶರಣ ಕಲಿಸಿದ್ದು ತೋಳು ಬಲ ಕೊಟ್ಟ, ಎಷ್ಟು ಅದ್ಭುತವಾದ ಸಾಮರ್ಥ್ಯ ಕೈಯೊಳಗೆ ಇಟ್ಟು ಸುಮ್ಮನೆ ಕಳಶಾನ ದೇವರಂದ್ರೆ, ಇದನ್ನು ಸ್ವಲ್ಪ ಸುಮ್ಮನೆ ಬರೇ ಒಂದು ಕೈ ಬಳಸಿಬಿಟ್ರೆ ಬೇಲೂರು ಹಳಗಡೆ ನಿರ್ಮಾಣ ಆಗ್ತದೆ. ನಿನ್ನ ಕೈಗಳಿಗೆ ಎಷ್ಟು ಶಕ್ತಿ ಇತ್ತಂದ್ರೆ, ಭಾಳ ಅಂದ್ರೆ ನೀನು ಭಾರಿ ಪೈಲ್ವಾನ್ ಇದ್ರೆ 10 ಮಂದಿ ಹೊಡಿಬೋದಿಲ್ಲ ಅಷ್ಟೇ. ಭಾರಿ ಪೈಲ್ವಾನ್ ಅದೇ ಅಂದ್ರೆ 10 ಮಂದಿ ಹೊಡಿಬೋದು. ಈ ಶಕ್ತಿ ಕೈಗಳ ತೋಳ್ಬಲವನ್ನು ಬಳಸಿ ಬರೀ 10 ಮಂದಿ ಹೊಡೆದ್ರೆ ಇದರ ಶಕ್ತಿ ನಿಜವಾದ ಶಕ್ತಿ ಅಲ್ಲ. ಕೆಳಗೆ ತೋಳ್ಬಲ ಪ್ರದರ್ಶನಕ್ಕಾಗಿ ಜಗಳ ತೆಗೆದ್ರೆ ಪೈಲ್ವಾನ್ ಇದ್ದಾಗ ಬರೀ 10 ಮಂದಿ ಹೊಡಿಬಹುದು. ಅದ್ರ ಬೆಂಕಿ ಮೇಲೆ ಬಂದು ಹಿಂಗೆ ಸುಮ್ಮನೆ ಶರಣು ಶರಣಾರ್ಥಿ ಅಂದ್ರೆ
ಹತ್ತು ಸಾವಿರ ಮಂದಿ ಏಕಕಾಲಕ್ಕೆ ಮುಟ್ಟಬಹುದು ಕೈಗಳ ಸಾಮರ್ಥ್ಯ ಇದೆ. ದೇವರು ಇಂಥ ಸಾಮರ್ಥ್ಯ ನಮ್ಮಲ್ಲಿಟ್ಟು ಕಳಿಸ್ಯಾನಲ್ಲ, ಇದನ್ನು ಸರಿಯಾಗಿ ಬಳಸುವುದಕ್ಕಷ್ಟು. ಅದಕ್ಕೆ ಜೀವನದೊಳಗೆ ಏನೇ ಬರಲಿ ಮೊದಲು ಕಲಿಯುವುದು ತಾಳ್ಮೆ ಅಷ್ಟೆ. ಏನು ಜೀವನದೊಳಗೆ ಸ್ವಲ್ಪ ಹೆಚ್ಚ ಕಡಿಮೆ ಆಗಿರ್ತೈತೆ ಮೊದಲು ಕಲಿಬೇಕಾದದ್ದು ತಾಳ್ಮೆ. ಇದಕ್ಕೆ ತಪಸ್ಸು ಅಂತ ಕರೆದ್ರು ಪತಂಜಲಿ ಮಹರ್ಷಿ. ಏನು ಏನಾಯ್ತು ಆಯ್ತು, ದೇವರು ಕಣ್ಣಿಟ್ಟ, ಎಷ್ಟು ಕಣ್ಣು ಕೊಟ್ಟಾನ, ಎರಡು ಕಣ್ಣು ಕೊಟ್ಟ. ಎರಡು ಕಣ್ಣಿಟ್ಟು ಒಂದು ಕಣ್ಣು ಹಿಂದೆ ಒಂದು ಕಣ್ಣು ಮುಂದಿಟ್ಟದ್ದು ಏನು ಪ್ರಾಬ್ಲಮ್ ಇತ್ತು, ಎರಡು ಮುಂದೆ ಯಾಕೆ ಕೊಟ್ಟ ದೇವರು ಅಂದ್ರೆ ಒಂದು ಹಿಂದಿಟ್ಟರೆ ನಡೀತಿದ್ದಿಲ್ಲ, ಎರಡು ಮುಂದೆ ಇಟ್ಟು ಯಾಕೆ ಕಳಿಸಿದ್ರು ಅಂದ್ರೆ ನೋಡಪ್ಪ ಹಿಂದೆ ಸೋಲರ ಆಗಲಿ ಬಡತನದ ಬರಲಿ ಅಪಮಾನಗಳ ಬರಲಿ ಒಟ್ಟು ಹಿಂದೆ ನೋಡಕ್ಕೆ ಹೋಗಬೇಡ, ಮುಂದೆ ನೋಡಿ ಬದುಕಂತ ಮುಂದೆ ಕಣ್ಣು ಕೊಟ್ಟು ಕಳಿಸ್ಯಾನ ದೇವರು, ಮುಂದೆ ನೋಡಿ ಬದುಕೋದು ಅಷ್ಟೇ. ಜೀವನ ಮುಂದೊಂದು ಹೊಸ ಬದುಕು, ಹೊಸ ಜೀವನ, ಹೊಸ ಆದರ್ಶಗಳನ್ನು ಇಟ್ಟುಕೊಂಡು ಮತ್ತೊಂದು ಹೊಸ ಜೀವನವನ್ನು ಕಟ್ಟಬೇಕು. ಅದಕ್ಕೆ ಮೊದಲನೇದ್ದು ತಪಸ್ಸು ಮತ್ತು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಎರಡದಾವ. ಮತ್ತೆ ಇನ್ನೊಂದು ನಿಮ್ಮ ಕಡೆ ಬಂದಾಗ ಅದನ್ನು ಮತ್ತೆ ಹೇಳ್ತೇವೆ. ಮೊದಲನೇದ್ದು ಜೀವನದೊಳಗೆ ಕಲಿಯುವುದು ತಾಳ್ಮೆ ಕಲಿಬೇಕು. ಸಂಸಾರ ಸುಖ ಆಗಬೇಕಾದ್ರೆ ಮೊದಲು ಕಲಿಯುವುದು ತಾಳ್ಮೆ. ತಾಳ್ಮೆಗೆ ತಪಸ್ಸು ಅಂತ ಕರೆದ್ರೆ ಪತಂಜಲಿ ಮೊದಲು ತಪಸ್ಸು ಕಲಿ. ಅದಕ್ಕೆ ಇಲ್ಲಿ ಮಾರುತೇಶ್ವರನ ದೇವಸ್ಥಾನದ ಉದ್ಘಾಟನಾ ಸಮಾರಂಭ, ಇಷ್ಟೆಲ್ಲ ಪೂಜ್ಯರು ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ, ಮತ್ತು ತಾವು ತಾಯಂದಿರೋದು ಈಗೆಲ್ಲ ರೊಕ್ಕ ಕೊಟ್ಟು ಕರೆಸ್ಬೇಕು, ಧಾರಾವಾಹಿ ಬಿಟ್ಟು ಯಾರೂ ಬರಬಲ್ಲಿ. ಇದು ನಿಜವಾಗ್ಲೂ ಕಾಲ ಕೆಟ್ಟೈತಿ, ಕಾಲ ಕೆಟ್ಟೈತಂತಾರೆ, ಏನೂ ಕಾಲ ಕೆಟ್ಟಿಲ್ಲ. ಇಷ್ಟು ಟಿವಿ ಮೊಬೈಲ್ ಧಾರಾವಾಹಿ ಯುಗದೊಳಗೂ ಸಹಿತ ಎರಡು ಒಳ್ಳೆಯ ಮಾತುಗಳನ್ನು ಕೇಳಬೇಕನ್ನುವ ಇಚ್ಛೆಯಿಂದ ಕುಳಿತ ಜನ ಅದರಲ್ಲ, ಇದೇ ಸತ್ಯ ಯುಗ, ಇದಕ್ಕಿಂತ ದೊಡ್ಡ ಯುಗ ಏನೈತೆ. ಮತ್ತು ನಿಮಗೆ ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಕೂಡ ಅವರು ಇದಕ್ಕಿಂತ ಸತ್ಯ ಯುಗ ಏನಿಲ್ಲ, ಒಳ್ಳೆಯ ಮನಸ್ಸುಗಳ ತಗೊಂಡ ಇದು ದೊಡ್ಡ. ಮತ್ತು ನಿಮ್ಮ ಮೂರು ಸುಟ್ಟುಗಟ್ಟಿ ನಿಮ್ಮ ಮೂರು ಹೆಸರು ನಾನು ಎದಕ್ಕೆ ಕರೀಬೇಕಂತ ಯೋಚನೆ ಮಾಡಕತ್ತಿದ್ದೆ. ನಾನು ಹಿಂಗೆ ರೋಡ್ನಾಗ ಬಂದಾಗ ಇಲ್ಲೇ ಇತ್ತು ಕಾರ್ಯಕ್ರಮ, ನನಗೆ ಹಿಂಗೆ ಮೂರು ಸುಟ್ಟು ಹಾಕಿಸ್ಕೊಂಡು ಬಂದರು ಅಂದ್ರೆ ಬಂದ ಅತಿಥಿಗಳನ್ನು ಸುಟ್ಟು ಹಾಕಿಸಿ ಕರ್ಕೊಂಡ್ಬಿಡೋದಕ್ಕೆ ಇವ್ರಿಗೆ ಸುಟ್ಟುಗಟ್ಟೆ ಅಂತ ಕರೀತಾರೆ. ಹಾಂ, ಅವ್ರು ಇಲ್ಲೇ ನಿಂತಿದ್ರು, ನನಗೆ ಗೊತ್ತಾಗಲಿಲ್ಲ, ಇಲ್ಲೇ ಹೋಗಿಲ್ಲ ಮಕ್ಳು. ಆದ್ರೆ ರೌಂಡ್ ಹೊಡಿಸಿದ ಪೂರ ಸುತ್ತ ಹಾಕ್ಷಿ ಕರ್ಕೊಂಬಂದರು. ಓ, ಬಂದಂಥವ್ರಿಗೆಲ್ಲರಿಗೂ ಒಂದು ಸುತ್ತ ಹಾಕ್ಷೆ ಕರ್ಕೊಂಬರ್ತಾರೆ ಇವರು. ಆದರೆ ಇಷ್ಟು ಒಳ್ಳೆಯ ಜನ, ಒಳ್ಳೆಯ ಮಾತುಗಳನ್ನು ಕೇಳುವ ಜನ, ಒಳ್ಳೆಯ ಕಾರ್ಯಗಳನ್ನು ಮಾಡುವ ಜನ, ಇದು ಇದು ನಿಜವಾದ ಭಾರತ. ಇದು ಭಾರತವನ್ನು ಕಟ್ಟಬೇಕಾದ್ರೆ ಒಳ್ಳೆಯ ಮನಸ್ಸುಗಳು ಬೇಕು, ಒಳ್ಳೆಯ ವಿಚಾರಗಳು ಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಭಾರತ. ಇದು ಭಾರತ, ಭಾರತೀಯರು. ಇದರರ್ಥ ಬರೀ ಆಧಾರ್ ಕಾರ್ಡ್ ಮೇಲೆ ನಮ್ಮ ಫೋಟೋ ಇದ್ದರೆ ಭಾರತೀಯರಲ್ಲ. ಯಾರು ಈ ಭಾರತ ದೇಶಕ್ಕೆ ಭಾರ ಆಗಲಾರ್ದಲ್ಲಿ ಬದುಕ್ತಾರೆ ಅವರೇ ನಿಜವಾದ ಭಾರತೀಯರು. ನಮ್ಮ ಊರಿಗೆ ಭಾರ ಆಗಬಾರ್ದು, ನಮ್ಮ ರಾಜ್ಯಕ್ಕೆ ಭಾರ ಆಗಬಾರ್ದು, ದೇಶಕ್ಕೆ ಭಾರ ಆಗಬಾರ್ದು. ನಮ್ಮ ಊರಿನ ಜನ ನೆಚ್ಚಲಕ್ಕಷ್ಟೇ ಹಾಗೆ ಬದುಕು, ಒಳ್ಳೆಯ ಕೆಲಸಗಳನ್ನು ಮಾಡುದು, ಒಳ್ಳೆಯ ಕಾರ್ಯಗಳನ್ನು ಮಾಡುದು. ಭಾರತ ಎಲ್ಲಿ ಇಲ್ಲ, ಗಾಂಧಿಯವರಿಗೆ ಕೇಳಿದ್ರು ಭಾರತ ಎಲ್ಲಿದೆ. ಗಾಂಧಿ ಯಾರೊಬ್ಬ ಪಾಶ್ಚಿಮಾತ್ಯ ಬಂದು ಭಾರತ ಎಲ್ಲಿದೆ ಅಂತ, ಗಾಂಧಿ ತಾಜ್ ಮಹಲ್ದೊಳಗಿದೆ ಅಂತ ಹೇಳಿಲ್ಲ, ಕುತುಬ್ ಮಿನಾರ್ ಹೇಳಿಲ್ಲ, ಖಜುರಾಹುಗಳಲ್ಲಿ ಹೇಳಿಲ್ಲ, ಬೇಲೂರು ಹಳೆಬೀಡು ಹಂಪೆಗಳಲ್ಲಿ ಭಾರತ ನೋಡ್ರಿ ಅಂತ ಹೇಳಿಲ್ಲ. ವಿದೇಶದಿಂದ ಬಂದ ವ್ಯಕ್ತಿಗೆ ನೀನು ಭಾರತವನ್ನು ನೋಡಬೇಕಾದ್ರೆ ಭಾರತದ ಹಳ್ಳಿಗಳಿಗೆ ಹೋಗು, ಆ ಹಳ್ಳಿಯ ಜನರ ಹೃದಯದೊಳಗೆ ಭಾರತದ ದಿವ್ಯ ದರ್ಶನ ಆಗ್ತದೆ. ಹೌದು, ಅಲ್ಲಿಯ ಶಿಕ್ಷಣ ಇರಬಹುದು, ಕೃಷಿ ಇರಬಹುದು, ಎಲ್ಲದರಿಂದ ಊರು ಕಟ್ಟುವ ಕೆಲಸ ನಡೀಬೇಕು. ಅದೆಲ್ಲ ಹಿರಿಯರು ಯುವಕರು ಅಂಥ ಕೆಲಸಕ್ಕೆ ಎಲ್ಲರೂ ನೀಯಾಗುವುದು. ಜಾತಿ ಮತ ಪಂಥ ಧರ್ಮ ಪಕ್ಷ ಎಲ್ಲವನ್ನು ಮರೆತು ಊರು ಕಟ್ಟಬೇಕು. ಊರಿನ ವೈಭವ ಯಾವುದರ ಮೇಲೆ ಇರ್ತದೆ, ಒಂದು ಹಳ್ಳಿಯ ವೈಭವ ಯಾವುದು. ನಾವೇನು ತಿಳ್ಕೊಂಡ್ವಿ, ನಮ್ಮ ಊರಾಗ ಭಾಳ 700 ಎಕರೆ ನೀರಾವರಿ ಇರೋ ಜಮೀನ್ದಾರ ಅದಾರ್ರಿ ಅಂದ್ರೆ ಆ ಊರಿನ ವೈಭವ ಅಲ್ಲ. ನಮ್ಮ ಊರಾಗ 3-4 ಅಂತಾಸ್ ಮನೆ ಕಟ್ಟಿಸಿದ ಶ್ರೀಮಂತರದಾರಂದ್ರೂ ಆ ಊರಿನ ವೈಭವ ಅಲ್ಲ. ನಮ್ಮ ಊರಾಗ ಭಾಳ ದೊಡ್ಡ ದೊಡ್ಡ
ಮನುಷ್ಯರದರಂದ್ರೂ ಆ ಊರಿನ ವೈಭವ ಅಲ್ಲ. ಒಂದು ಊರಿನ ನಿಜವಾದ ವೈಭವ ಆ ಊರಿನ ಶ್ರೀಮಂತರಲ್ಲ, ಆ ಊರಿನ ದೊಡ್ಡ ಜಮೀನ್ದಾರ ಅಷ್ಟೇ ಅಲ್ಲ. ಆ ಊರಿನ ನಿಜವಾದ ವೈಭವ ಯಾವುದು ಅಂದರೆ, ಯಾವ ಊರಲ್ಲಿ ಅಲ್ಲಿಯ ಹಿರಿಯರು, ಅಲ್ಲಿಯ ಯುವಕರು ತಮ್ಮ ಪಕ್ಷ, ತಮ್ಮ ಜಾತಿ ಇವೆಲ್ಲವುಗಳನ್ನು ಮರೆತು ಊರಿನ ಹಿತಕ್ಕಾಗಿ ಹಗಲು ಕೊಟ್ಟು ದುಡಿತಾರಲ್ಲ, ಅದು ಆ ಹಳ್ಳಿಯ ನಿಜವಾದ ವೈಭವ, ಆ ಊರಿನ ನಿಜವಾದ ವೈಭವ. ಅಂಥ ಜನರ ಸಂಖ್ಯೆ ಸಾವಿರವಾಗಿ ಇದು ಬೆಳಿಬೇಕು ಅಂತ ಹೇಳಿ ಆಶಿಸಿ ನಾನು ಮುಂದೆ ಕೊಪ್ಪಳ ಮುಟ್ಟಬೇಕು. ಮೂರುವರೆ ತಾಸು ಆಗ್ತದೆ, ಬೆಳಗ್ಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಅದಕ್ಕೆ ನಿಮಗೆಲ್ಲರ ಒಪ್ಪಿಗೆಯನ್ನು, ಹಿರಿಯರ ಒಪ್ಪಿಗೆಯನ್ನು ಕೇಳಿ ನನ್ನ ಮಾತುಗಳನ್ನು ಬರ್ತೇನೆ.